प्रचलित के स्वागत ना चैत्र कुंदापुर ಬದುಕಿನಲ್ಲಿ ಮನುಷ್ಯ ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಒಂದೂರಿನಿಂದ ಇನ್ನೊಂದೂರಿಗೆ ಬರ್ತಾನೆ ಆದರೆ ಆ ಕನಸುಗಳಿಗೆ ಸಾಥ್ ಕೊಡಬೇಕಾಗಿದ್ದಂತ ಸಾಮರ್ಥ್ಯಕ್ಕೆ ಭಗವಂತ ಇನ್ನೊಂದು ವಿಧಿಯಾಟಕ್ಕೆ ನೆನಪದಲ್ಲಿ ಒಂದಷ್ಟು ಸವಾಲುಗಳನ್ನು ಎಸಿತಾನೆ ಆ ಸವಾಲುಗಳನ್ನು ಮೀರಿ ಮನುಷ್ಯ ಬದುಕಬೇಕಾದರೆ ಇನ್ನಿತರ ಮನುಷ್ಯರ ಮಾನವೀಯತೆಯ ಸೆಲೆ ಕೂಡ ಬಹಳ ಅಗತ್ಯ ಆಗುತ್ತದೆ ಅಂದ್ರೆ ಅಂತ ವಿಧಿಯಾಟದಿಂದ ಗೆದ್ದು ಬರುವಂತದ್ದು ಅಷ್ಟು ಸುಲಭದ ಸಾಹಸ ಅಲ್ಲ ಅಂದ್ರೆ ಆ ಸಾಹಸದ ಜೊತೆ ಹೋರಾಟ ಮಾಡ್ತಾ ಇರುವ ಒಬ್ಬ ಯುವಕನ ಜೀವನ ಗಾಥೆ ಇಲ್ಲಿದೆ ಏನದು ಜೀವನ ಗಾಥೆ ಅಂತೀರಾ ಈ ಸ್ಟೋರಿ ನೋಡಿ ಉಡುಪಿಯ ಮಲ್ಪೆ ಪರಿಸರದಲ್ಲಿ ವಾಹನ ಅಪಘಾತದಿಂದ ಲಕ್ಷ್ಮಣ ಸುಮಾರು 35 ವರ್ಷದ ಯುವಕ ಸೊಂಟದ ಮೂಳೆ ಮುರಿತಕ್ಕೆ ಒಳಗಾಗುತ್ತಾನೆ ಈತನನ್ನ ಉಡುಪಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಲಾಗುತ್ತೆ ಸುಮಾರು 2 ತಿಂಗಳು ಜಿಲ್ಲಾಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಾನೆ ಅಷ್ಟಾದರೂ ಅವನ ಗಾಯ ಗುಣಮುಖವಾಗಲ್ಲ ಕಾರಣ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯವಿಲ್ಲ ಕೆಲವು ರೋಗಿಗಳಿಗೆ ಸೂಕ್ತವಾದ ಚಿಕಿತ್ಸೆ ಪಡೆಯಲಾಗದೆ ಜೀವನ ಪರ್ಯಂತ ಹಾಸಿಗೆ ಹಿಡಿದು ಅಮೂಲ್ಯ ಬದುಕನ್ನ ನರಕ ಯಾತನೆಯಲ್ಲಿ ಕಳೆಯುತ್ತಿದ್ದಾರೆ ಹೌದು ದಾವಣಗೆರೆ ಮೂಲದ ವಲಸೆ ಕಾರ್ಮಿಕ ಗಾಯಾಳು ಲಕ್ಷ್ಮಣನಿಗೆ ತನ್ನವರೆಂಬುದು ಯಾರೂ ಇಲ್ಲ ತಂದೆ ತಾಯಿ ತೀರಿ ಹೋಗಿದ್ದಾರೆ ಇದೀಗ ರೋಗಿ ಲಕ್ಷ್ಮಣ ನೊಂದು ಅಸಹಾಯಕನಾಗಿ ಸಾಯುವುದೇ ಲೇಸು ಎಂಬ ತೀರ್ಮಾನಕ್ಕೆ ಬಂದು ಕೊರಗುತ್ತಿದ್ದ ಈ ಸಂದರ್ಭ ಸಮಾಜ ಸೇವಕ ವಿಶು ಶೆಟ್ಟಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ಯುವಕನ ಸ್ಥಿತಿ ನೋಡಿ ತಾವೇ ಲಕ್ಷ್ಮಣನಿಗೆ ಚಿಕಿತ್ಸೆಯ ಜವಾಬ್ದಾರಿಯನ್ನ ಹೊತ್ತು ಹೈಟೆಕ್ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ ಹೈಟೆಕ್ ಆಸ್ಪತ್ರೆಯಲ್ಲಿ ಲಕ್ಷ್ಮಣನಿಗೆ ಶಸ್ತ್ರಚಿಕಿತ್ಸೆಯಾಗಿ ಈಗ ಲಕ್ಷ್ಮಣ್ ನಡೆದಾಡುತ್ತಾನೆ ಕೊನೆಗೆ ಸೊಟ್ರು ಬಂದು ನನ್ನ ಕಾಪಾಡಿ ಇದು ಮಾಡಿ ಇಷ್ಟೇ ತನಕ ನೋಡ್ತಾ ಇದ್ದಾರೆ ಇಲ್ಲಿಗೆಲ್ಲ ತಂದೆ ಸಿಕ್ಕಿದ್ದಾರೆ ಅವರು ಕಾಪಾಡೋ ಸೃಷ್ಟಿ ಅದಕ್ಕೆ ಸರ್ಕಾರಕ್ಕೆ ತೆರೆ ಕೊಡ್ತಾ ಇದ್ದೆ ಠಾಣಾ ವ್ಯಾಪ್ತಿಯಲ್ಲಿ ಲಕ್ಷ್ಮಣ ಎಂಬ ವ್ಯಕ್ತಿಗೆ ಆತ ಕಾರ್ಮಿಕ ಹೊರ ಜಿಲ್ಲೆಯಿಂದ ಕಾರ್ಮಿಕನಾಗಿ ಉಡುಪಿಗೆ ಬಂದು ದುಡಿತಿದ್ದವ ಜನವರಿ 2 ಆತನಿಗೆ ಒಂದು ಅಪಘಾತದಲ್ಲಿ ಅವನ ಕಾಲಿನ ಸೊಂಟದ ಎಲುಬು ತುಂಡಾಗಿ ಭೀಕರ ಅವ್ಯವಸ್ಥೆಗೆ ಬಂದಿದ್ದ ಆತನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದರು ಆ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉನ್ನತ ರೀತಿಯ ಶಸ್ತ್ರಚಿಕಿತ್ಸೆಯ ಒಂದು ಲಭ್ಯತೆ ಇಲ್ಲದ ಕಾರಣ ಅಲ್ಲಿ ಅದು ವೈದ್ಯರು ಬಹಳಷ್ಟು ಜನ ಉತ್ತಮ ರೀತಿಯ ತಜ್ಞರು ಇದ್ದರು ಮೂಲಭೂತ ಸೌಕರ್ಯದ ಕೊರತೆ ಮತ್ತು ಡಾಕ್ಟರ್ ಯುನಿಟ್ನ ಕೊರ ಯುನಿಟ್ ಡಾಕ್ಟರ್ ಮಾಡುವಂಥ ಆಪರೇಷನ್ ಆಗಿರುವುದರಿಂದ ಆತನ ಶಸ್ತ್ರಚಿಕಿತ್ಸೆ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ 66 ದಿನಗಳ ಕಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿ ಬಹಳ ಒಂದು ನೊಂದು ನೋವಿನಿಂದ ನರಳಾಡ್ತಿದ್ದ ನನಗೆ ಬದುಕೇ ಬೇಡ ನಾನು ಸಾಯುವ ಪರಿಸ್ಥಿತಿಗೆ ಹೋಗ್ತೆ ನನಗೆ ಸಾವಾದರೂ ಬರಲಿ ಅಂತ ಕೂಗಾಡ್ತಿದ್ದ ಆ ಸಮಯದಲ್ಲಿ ಆತನನ್ನು ನೋಡಿದ ನಾನು ಆತನ ನರಕ ಯಾತನೆಯನ್ನು ನೋಡಿ ಬಹಳಷ್ಟು ಮನನೊಂದು ಅಲ್ಲಿಯ ವೈದ್ಯರಲ್ಲಿ ವಿಚಾರಿಸಿದಾಗ ಈ ಒಂದು ಮೂಲಭೂತ ಸೌಕರ್ಯದ ಕೊರತೆ ಸರ್ಕಾರಿ ಆಸ್ಪತ್ರೆ ಇರುವುದು ಗೊತ್ತು ತಿಳಿದು ಬಂತು ಇಂತಹ ಒಂದು ಅಸಹಾಯಕರು ಇರ್ಬೋದು ಕಾರ್ಮಿಕರು ಇರ್ಬೋದು ದುರಂತ ನಡೆದಾಗ ಅವರ ಜೀವನ ನೊಂದು ಅವರಿಗೆ ಸರಿಯಾದ ಸ್ಪಂದನೆ ಅಥವಾ ಚಿಕಿತ್ಸೆ ಸಿಗದೆ ನರಳಿ ನರಳಿ ಒಂದು ಸಾಯುವಂತಹ ಪರಿಸ್ಥಿತಿ ಎಷ್ಟೋ ಜನರಿಗೆ ಬಂದಿದೆ ಅದಕ್ಕಾಗಿ ಸರ್ಕಾರ ಇರ್ಬೋದು ಅಧಿಕಾರಿಗಳಿರ್ಬೋದು ಜನನಾಗಿರಿರ್ಬೋದು ಒಂದು ಎಲ್ಲ ರೀತಿಯ ಒಂದು ಸ್ಪಂದನೆಯನ್ನು ಕೊಟ್ಟು ನಮ್ಮ ಉಡುಪಿ ಜಿಲ್ಲಾಸ್ಪತ್ರೆಗೆ ಬೇಕಾಗುವ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ನಾನು ಈ ಸ್ಪಂದನ ಮತ್ತು ಮಾಧ್ಯಮದ ಮುಖಾಂತರ ಜನರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ
ಯೇಸು ಶೆಟ್ಟಿ ಮತ್ತು ಹೈಟೆಕ್ ಆಸ್ಪತ್ರೆಯ ಡಾಕ್ಟರ್ ಉಮೇಶ್ ಪ್ರಭು ಅವರು ಯುವಕನ ಬಾಳಲಿ ಬೆಳಕಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಇಂತಹ ಅನೇಕ ಅಸಹಾಯಕರ ಬಾಳು ಬೆಳಗಬೇಕಾಗಿದೆ. ಇದೇ ರೀತಿ ಸಮಾಜ ಸೇವೆಯ ಮೂಲಕ ಇನ್ನೂ ಅನೇಕರ ಬಾಳು ಬೆಳಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಎಸ್, ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ನಮ್ಮ ಜೊತೆ ಸಮಾಜ ಸೇವಕ ವಿಶು ಶೆಟ್ಟಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ವಿಶು ಶೆಟ್ಟಿ ಅವರೇ ನಿಮಗೆ. ಎಸ್ ಹೇಳಿ ವಿಶು ಶೆಟ್ಟಿ ಅವರೇ, ಲಕ್ಷ್ಮಣ್ ನಿಮಗೆ ಮೊದಲು ಹೇಗೆ ಕಣ್ಣಿಗೆ ಬಿದ್ದದ್ದು ಅಂದರೆ, ನಾನು ನನಗೆ ಕಣ್ಣಿಗೆ ಬೀಳಲಿಕ್ಕೆ ಅಬ್ಬ ಆಕ್ಸಿಡೆಂಟ್ ಆದ ದಿವಸವೇ ನನ್ನ ಕಣ್ಣಿಗೆ ಬಿದ್ದಿದ್ದಾನೆ. ನಾನು ಜನವರಿ 2ನೇ ತಾರೀಕಿನಂದು ನಾನು ಕೂಡ ಒಂದು ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೆ ಹೋಗಿದ್ದೆ. ಹೋದ ಸಮಯದಲ್ಲಿ ಈತನನ್ನು ಕೂಡ ದಾಖಲು ಮಾಡಿದ್ರು. ಆ ಸಮಯದಲ್ಲಿ ಬೊಬ್ಬೆ ಹೊಡಿತಿದ್ದ ಅವನ ಒಂದು ಆ ಫ್ರ್ಯಾಕ್ಚರ್ನ ವಿಷಯವನ್ನು ನಾನು ತಿಳಿದು ನನಗೆ ಅವತ್ತೇ ಗೊತ್ತಿತ್ತು ಈತನಿಗೆ ಇಲ್ಲಿ ಏನೂ ಆಗುವಂಥ ಪರಿಸ್ಥಿತಿ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಉಡುಪಿ ಜಿಲ್ಲೆಯಾಗಿ 20 ವರ್ಷ ಆದರೂ ಉಡುಪಿ ಜಿಲ್ಲಾ ಆಸ್ಪತ್ರೆ ಎಂಬುದು ಜಿಲ್ಲಾ ಆಸ್ಪತ್ರೆ ಬೋರ್ಡ್ ಮಾತ್ರ ಬಂದಿದೆ ಬಿಟ್ಟರೆ ನಿಜವಾಗಿ ಜಿಲ್ಲಾ ಆಸ್ಪತ್ರೆ ಮೇಲ್ದರ್ಜೆಗೆ ಏರಲೇ ಇಲ್ಲ. ಇದು ಒಂದು ನಮ್ಮ ಜಿಲ್ಲೆಗೆ ಒಂದು ದುರಂತವೇ ಹೇಳ್ಬೋದು. ಯಾಕಂದರೆ ಬಹುದೊಡ್ಡ ಕಪ್ಪು ಚುಕ್ಕೆ ಇದೊಂದು. ಆವಾಗ ನಾನಂದರೆ ಅವರ ಸಂಬಂಧವ್ರು ಯಾರು ಬರ್ಬೋದು ಮುಂದಿನ ರೀತಿಯಲ್ಲಿ ಅವರು ವೆನ್ಲಾಗಿ ಕರ್ಕೊಂಡು ಹೋಗ್ಬೋದು ಅಂತ ನಾನು ಎನಿಸಿದೆ. ಯಾಕಂದರೆ ಇಲ್ಲಿ ಆಗುವುದಿಲ್ಲ ಅಂತ ನನಗೆ ಕನ್ಫರ್ಮ್ ಇತ್ತು. ಯಾಕಂದರೆ ಈ ಹಿಂದೆ ನಾನು ಇಂಥ ಪ್ರಕರಣವನ್ನು ತುಂಬ ನೋಡಿದ್ದೇನೆ. ಎಷ್ಟೋ ಜನ ಅಸಹಾಯಕರಾಗಿದ್ದಾರೆ. ಬತ್ ಆದರೆ ಅವರ ರಿಲೇಷನ್ ದಾವಣಗೆರೆಯವರು ಅಂತ ಹೇಳಿದರು ಬರ್ತಾರೆ, ಅವರು ಬಂದು ಮುಂದಿನ ಪ್ರಗತಿ ಆಗ್ಬೋದು ಅಂತ ಎನಿಸಿದೆ. ಮತ್ತೆ ಮುಂದೆ ದಿನ ದಿನ ನೋಡುವತ್ತಿಗೆ ಯಾರೂ ಬಂದಾಗಿಲ್ಲ. ಮತ್ತು ಪೇಪರ್ನಲ್ಲಿ ಅವರ ಸಂಬಂಧಕರ ಹುಡುಕ್ಲಿಕ್ಕಾಗಿ ಮಾಧ್ಯಮದಲ್ಲಿ ಕೂಡ ವಿಷಯವನ್ನು ಕೊಡ್ತು, ಸಿಗಲಿಲ್ಲ, ಯಾರೂ ಬರಲಿಲ್ಲ. ನಂತರ ಅವನ ಅಸಹಾಯಕ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಯಿತು. ಎಂತ ಮಾಡೋದಂತ ನನಗೆ, ನಾನು ಎಂತ ಮಾಡೋದು ಹೇಳಿ. ಅವಾಗ ನನ್ನ ಆಲ್ರೆಡಿ ನನ್ನ ಹತ್ರ ಆ ಸಮಯದಲ್ಲಿ ಒಂದು 7-8 ಬೇರೆ ಬೇರೆ ಪೇಷಂಟ್ ಇದ್ದರು. ಕಡೆಗೆ ನಾನು ಒಂದು ಅವನ ಪರಿಸ್ಥಿತಿ ನೋಡಿ, ಅವ ಟಾಯ್ಲೆಟಿಗೆ ಹೋಗಬೇಕಾದ್ರೆ ನೆಲದಲ್ಲಿ ಕೂತು ಸೊಂಟವನ್ನು ಊರ್ಕೊಂಡು ಹೋಗ್ತಾನೆ. ಅದು ಅವನ ಒಂದು ಕತೆ ಅಲ್ಲ, ಸಾವಿರಾರು ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ 100 ಜನ ಅಲ್ಲ, 1000 ಜನ ಇರ್ಬೋದು. ಅವನ ಒಬ್ಬನ ಕತೆ ಅಲ್ಲ. ಅದನ್ನು ನೋಡಿ ಕಡೆಗೆ ನಾನು ಅವನ ಬಗ್ಗೆ ವೈದ್ಯರ ಹತ್ರ ವಿಚಾರಿಸಿದಾಗ ವೈದ್ಯರು ಹೇಳಿದ್ರು, ಯಾಕಂದರೆ ಕೆಲವೊಂದು ಶಸ್ತ್ರಚಿಕಿತ್ಸೆಗೆ ಯುನಿಟ್ ಡಾಕ್ಟರ್ ಅಂತ ಬೇಕಾಗ್ತದೆ. ಒಂದು ಡಾಕ್ಟರ್ ಯುನಿಟ್ ಆ ಮೆಡಿಕಲ್ ಕಾಲೇಜ್ ಅಥವಾ ವೆನ್ಲಾಕಲ್ ವ್ಯವಸ್ಥೆ ಉಂಟು. ಆ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯ ನಮ್ಮಲ್ಲಿ ಇಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ. ಕಡೆಗೆ ನಾನು ಅಲ್ಲಿಂದ ಆ ಎಕ್ಸ್ರೇನ ತೆಗೆದುಕೊಂಡು ಹೋಗಿ ನಮ್ಮ ಹೈಟೆಕ್ ಆಸ್ಪತ್ರೆ ಉಮೇಶ್ ಪ್ರಭು ಅವರ ಹತ್ರ ವಿಷಯನ ತಿಳಿಸಿದೆ. ಅವರು ನೋಡಿದರು, ಹೇಳಿದರು ಇದು ದೊಡ್ಡ ಆಪರೇಷನ್, ಅವ ಇಂಥ ಒಂದು ಫ್ರ್ಯಾಕ್ಚರ್ನಲ್ಲಿ ಇಷ್ಟು ದಿವಸ ಹೇಗೆ ನೋವು ಅನುಭವಿಸಿದನ್ನು ಅದು ದೇವರೇ ಬಲ್ಲ ಹೇಳ್ತಾರೆ. ಯಾಕಂದರೆ ಅಂಥ ಒಂದು ಫ್ರ್ಯಾಕ್ಚರ್ ನಮಗೆ ಒಂದು ನರ ಉಳ್ಕಿದ್ರೆ ನೋವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ ಅಂಥ ದೊಡ್ಡ ಮೂಳೆ ಮುರಿತವಾಗಿ ಇರಬೇಕಾದ್ರೆ ಒಂದು ಎಂಥ ಅಸಹಾಯಕ ಸ್ಥಿತಿ. ಕಡೆಗೆ ನಾನು ಅವ್ರ ಹತ್ರ ಹೇಳಿದಾಗ ಅವರು ಹೇಳಿದರು ಇದು ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ, ಖರ್ಚು ಕೂಡ ತುಂಬ ಉಂಟು. ಅದಕ್ಕೆ ನಾನು ಹೇಳಿದೆ ವೈದ್ಯರ ಹತ್ರ, ಯಾಕಂದರೆ ನನಗೆ ಈ ಹಿಂದೆ ಕೂಡ ಎಷ್ಟೋ ಜನ ಅಸಹಾಯಕರ ತೊಂದರೆಗಾದವರನ್ನು ನಾನು ಮನೆಯವರಿಲ್ಲದಿದ್ದವರು ಬಡವರು ಇರ್ಬೋದು ಅವರ ಮುಖಾಂತರ ಶಸ್ತ್ರಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ, ಅಂದರೆ ಅವರ ವೆಚ್ಚವನ್ನು ಹಾಕದೆ ಒಂದು ಖರ್ಚು ಎಷ್ಟು ಬಿದ್ದಿದೆ ಅದನ್ನು ಮಾತ್ರ ತಗೊಂಡು ಸುಮಾರು 50% ರಿಯಾಯಿತಿ ಮಾಡಿ ಇಷ್ಟು ತನಕ ಸುಮಾರು ರೋಗಿಗಳಿಗೆ ಒಂದು ಸರ್ವಿಸ್ ಕೊಟ್ಟಂತಹ ನಾನು ಮಹಾನ್ ವ್ಯಕ್ತಿ ಹೇಳ್ತೇನೆ. ಯಾಕಂದರೆ ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೇವೆ, ಅದು ಅವರಿಗೆ ಉಮೇಶ್ ಪ್ರಭು ಅವರಿಗೆ ಅದು ಆ ಮಾತು ಅನ್ವಯಿಸ್ತದೆ ಸಂಪೂರ್ಣವಾಗಿ. ಹಾಗಾಗಿ ಇವು ನನ್ನ ತೋರಿಸುವಾಗ ಹೀಗೀಗ ಅವರು ವಿಷಯ ಹೇಳಿದರು. ಕಡೆಗೆ ನಾನು ಹೇಳಿದೆ, ನೋಡಿ ಸರ್, ನನ್ನ ಹತ್ರ ಆದಷ್ಟು ಮ್ಯಾಕ್ಸಿಮಮ್ ಮಾಡಿಕೊಡ್ತೇನೆ, ಒಂದು ಅವನ ಶಸ್ತ್ರಚಿಕಿತ್ಸೆ ಮಾಡಿಕೊಡಬೇಕು ಅಂತೇಳಿ ಆಯಿತು ಶೆಟ್ಟರ್ ಹೇಳಿದರು. ಕಡೆಗೆ ನಾನು ಜಿಲ್ಲಾ ಆಸ್ಪತ್ರೆಯಿಂದ ಆತನನ್ನು ಡಿಸ್ಚಾರ್ಜ್ ಮಾಡಿಸಿ ಹೈಟೆಕ್ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು 2 ದಿವಸದಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅವನ ಶಸ್ತ್ರಚಿಕಿತ್ಸೆ ಮಾಡಿದರು. ಅಲ್ಲಿ ಒಂದು ಅವನಿಗೆ 4 ಯೂನಿಟ್ ಬ್ಲಡ್ ಬೇಕಿತ್ತು, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ. ನಂತರ ಇದೀಗ ಆಪರೇಷನ್ ಎಲ್ಲ ಆಗಿ ಅವನಿಗೆ ಕೋಲು ವಾಕರ್ ಹಿಡ್ಕೊಂಡು ಈಗ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಅವನೇ ಕೆಲಸ ಮಾಡ್ಕೊಳ್ಲಿಕ್ಕೆ ಏನೋ ಮಾಡ್ಕೊಂಡಿರ್ತದೆ. ಅದು ಒಂದು ನನಗೆ ತುಂಬ ಖುಷಿ ಅದು. ಯಾಕಂದರೆ ಮನುಷ್ಯ ಯಾರೇ ಇರಲಿ ಒಂದು ಪರಿಸ್ಥಿತಿಗೆ, ಒಂದು ಹೀನಾಯ ಪರಿಸ್ಥಿತಿಗೆ ಬಂದರೆ ಅದಷ್ಟು ದೊಡ್ಡ ದುರಂತ ಯಾವುದೂ ಅಲ್ಲ. ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಇರುವುದಕ್ಕಿಂತ ಸಾವಿದೆಯಲ್ಲಿ ಎಷ್ಟು ಹೇಳ್ತೇವೆ. ಆದರೆ ಕಾನೂನಲ್ಲಿ ಸಾಯ್ಲಿಕ್ಕೆ ಅವಕಾಶ ಉಂಟಾ? ಇಲ್ಲ. ನಾವು ಕಾನೂನನ್ನು ಇನ್ನೊಂದು ರೀತಿಯಲ್ಲಿ ಬಳಸ್ಕೊಂಡು ಸಾಯ್ಬೇಕು ಬಿಟ್ಟರೆ ಕಾನೂನಲ್ಲಿ ಸಾಯ್ಲಿಕ್ಕೆ ಅವಕಾಶ ಉಂಟು. ಆ ರೀತಿ ಕೊಳ್ತು, ಆ ರೀತಿ ಅಸಹಾಯಕ ಸ್ಥಿತಿ ನೊಂದು ಆ ರೀತಿ. ಯಾಕಂದರೆ ಇನ್ನೂ ನೋಡಿ, ಇನ್ನು ಅಲ್ಲೇ ಇದ್ದರೆ ಅವನ ಮನೆಯವರು ಯಾರು ಬರೋದಿಲ್ಲ. ಆಸ್ಪತ್ರೆ ವೈದ್ಯರಾದರೂ ಎಂತ ಮಾಡೋದು? ನಾನು ಮಲಗಿ ಬೆಡಿಸೋಲ್ಲ, ಇನ್ನೊಂದು ಕಾಯಿಲೆ ಬರ್ತದೆ. ನಂತರ ಏನಿದ್ರೆ ಮೊದಲೇ ವೀಕ್ ಇದ್ದಾನೆ, ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಾಯಿಲೆಯವರು ಬರ್ತಾರೆ, ಆ ಸೋಂಕು ಇವನಿಗೆ ತಗೊಳ್ಬೋದು. ಮನುಷ್ಯ ವೀಕ್ ಆದ ಕೂಡಲೇ ಬೇರೆ ಕಾಯಿಲೆಯ ಸೋಂಕನ್ನು ಕೂಡಲೇ ತಗೊಳ್ತಾನೆ. ತಗೊಂಡು ಕೂಡಲೇ ಮತ್ತೆ ಯಾರು ಇಲ್ಲ ಅಂತ ಆದ್ಮೇಲೆ ಮತ್ತೆ ಐಸೋಲೇಟೆಡ್ ವಾರ್ಡ್ ಕಟ್ಟಿ ಗತಿ. ಮತ್ತೆ ಅಲ್ಲೊಂದು 3-6 ತಿಂಗಳು ಎಷ್ಟೋ ಇದ್ದು ಕುಳಿತು ಸಾಯುವಂಥ ಪರಿಸ್ಥಿತಿ ಅಲ್ಲ ಇದು. ನಿಜವಾಗಿ
ನಮ್ಮ ಸಂವಿಧಾನಕ್ಕೆ ನಾವು ಅಪಮಾನ ಮಾಡಿದಾಗ ಭಾರತದ ಸಂವಿಧಾನಕ್ಕೆ ನಾವು ಅಪಮಾನ ಮಾಡಿದಾಗ ಯಾಕಂದ್ರೆ ಸಂವಿಧಾನದಲ್ಲಿ ಪ್ರತಿ ವ್ಯಕ್ತಿಗೂ ಸಮಾನವಾದ ಆಹಾರ ಇರಬಹುದು ನೀರು ಇರಬಹುದು ಮೂಲಭೂತ ಸೌಕರ್ಯ ಸಮಾನತೆಯಲ್ಲಿ ಕೊಡಬೇಕು ಅಂತ ನಮ್ಮ ಸಂವಿಧಾನ ಹೇಳ್ತದೆ ಅದು ಇದನ್ನು ನೋಡುವಾಗ ನಾವು ನಮ್ಮ ಸಂವಿಧಾನವನ್ನೇ ಅತ್ಯಾಚಾರ ಮಾಡಿದ ಒಂದು ದುರಂತ ವಿಷಯ ನಮಗೆ ತಲೆ ಬಿಸಿ ಆಗ್ತದೆ ಯಾಕಂದ್ರೆ ನೋಡಿ ನಮ್ಮ ಈಗ ನಮ್ಮ ದೇಶ ಹೇಳುವಂತದ್ದು ಸಾವಿರಾರು ಭಾಷೆ ಇರಬಹುದು ನೂರಾರು ಜಾತಿ ಇರಬಹುದು ಧರ್ಮ ಇರಬಹುದು ನಮಗೆ ಹಿಂದೂಗಳಿಗೆ ಭಗವದ್ಗೀತೆ ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಪವಿತ್ರ ಗ್ರಂಥ ಇರಬಹುದು ಸಿಖರಿಗೆ ಗುರುನಾನಕ್ ಗ್ರಂಥ ಇರಬಹುದು ಆದರೆ ಪ್ರತಿ ವ್ಯಕ್ತಿಗೂ ನಮ್ಮ ಭಾರತ ದೇಶದ ಪ್ರತಿ ವ್ಯಕ್ತಿಗೂ ಪವಿತ್ರವಾದ ಒಂದೇ ಗ್ರಂಥ ಇದೆ ಜಾತಿ ಮತ ಭೇದ ಇಲ್ಲದೆ ಆ ಗ್ರಂಥದ ಅಡಿಯಲ್ಲಿ ಪ್ರತಿಯೊಬ್ಬನು ಬದುಕಬೇಕು ಅದು ಭಾರತ ಸಂವಿಧಾನ ಆ ಸಂವಿಧಾನದ ಪ್ರಕಾರ ನಾವು ಬದುಕುದಂತಾದರೆ ಮೊದಲು ಒಂದು ವ್ಯಕ್ತಿಗೆ ಹೊಟ್ಟೆಗೆ ಆಹಾರ ಎರಡನೇದಾಗಿ ಆರೋಗ್ಯ ಮೂರನೇದಾಗಿ ಶಿಕ್ಷಣ ಇದು ಪ್ರಥಮ ಮೂಲಭೂತ ಸೌಕರ್ಯ ಇದರ ನಂತರ ರಸ್ತೆಯ ಸೇತುವೆಯ ಇನ್ನೊಂದ ಮತ್ತೊಂದ ಸಮುದಾಯ ಭವನ ಏನೇ ಮಾಡಲಿ ಪ್ರಥಮತ ಇದು ಮೂರು ಬೇಕು ಇದು ಮೂರು ನಮಗೆ ಸರ್ಕಾರ ಕೊಟ್ಟಿದ ಕೊಡ್ತಿದ್ರೆ ಇಂತಹ ಒಂದು ದುರಂತ ನಮ್ಮ ಜಿಲ್ಲೆಯಲ್ಲಿ ಆಗ್ತದ ಖಂಡಿತ ಇದು ಎಂತ ದೊಡ್ಡ ದುರಂತ ನಾವು ಹಾಗಾದ್ರೆ ನಾವು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ ಆಗ್ಲಿಲ್ವ ಇದು ದೊಡ್ಡ ದೊಡ್ಡ ನಮ್ಮ ಕಾನೂನಿಗೆ ವಿರುದ್ಧ ಸಂವಿಧಾನಕ್ಕೆ ವಿರುದ್ಧ ಇಂಥ ರೀತಿಯಲ್ಲಿ ಬದುಕುವುದು ಯಾಕಂದ್ರೆ ನಮ್ಮ ಉಡುಪಿ ಜಿಲ್ಲೆಯಾಗಿ 20 ವರ್ಷದಲ್ಲಿ ನೋಡಿ ಜಾತಿ ಜಾತಿಗೆ ನಾವು ಸಮುದಾಯ ಭವನವನ್ನು ಕಟ್ತೇವೆ ಧರ್ಮ ಧರ್ಮಕ್ಕೆ ಸಮುದಾಯ ಭವನ ಸರ್ಕಾರ ಕಟ್ಟಿ ಕೊಡ್ತದೆ ಅದನ್ನು ಕಟ್ಟುವುದು ತಪ್ಪಂತ ಹೇಳುವುದಿಲ್ಲ ಆದರೆ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ವರ್ಗಗಳಿಗೂ ಬೇಕಾಗಿರುವಂತಹ ಆರೋಗ್ಯ ಭವನ ಬೇಕು ಮೊದಲು ಆ ಸಮುದಾಯ ಭವನಕ್ಕಿಂತ ಮೊದಲು ಆರೋಗ್ಯ ಭವನ ಬೇಕು ಆ ಆರೋಗ್ಯ ಭವನವನ್ನು ಯಾಕೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ಗರಿಷ್ಠ ಬೇಡ ಕನಿಷ್ಠ ಏನೋ ಬೇಕು ಮನುಷ್ಯನಿಗೆ ಅದನ್ನು ಮಾಡಬೇಕಲ್ಲ ಅದು ಎಲ್ಲ ಜಾತಿ ಧರ್ಮಕ್ಕೂ ಬೇಕಾಗುವಂಥದ್ದು ಈ ನಾವು ಇಲ್ಲಿ ಜಾತಿ ಜಾತಿ ಧರ್ಮ ಧರ್ಮ ಅಂತ ನಾವು ಕೂಗಾಡ್ತೇವೆ ಇದು ಅರ್ಥವೇ ಇಲ್ಲದಿದ್ದದ್ದು ಮೊದಲು ಮಾಡುವ ನಾನು ಮೇಲೆ ಅಂತೇಳಿ ಭಾರತ ಸಂವಿಧಾನದ ಮೇಗಿಂತ ಮೇಲೆ ಯಾವ ಜಾತಿಯೂ ಇಲ್ಲ ಯಾವ ಧರ್ಮವೂ ಇಲ್ಲ ಪ್ರತಿಯೊಬ್ಬನು ಅದಕ್ಕೆ ಶರಣಾಗಿಯೇ ಭಾರತದಲ್ಲಿ ಬದುಕಬೇಕು ಅದು ಅದನ್ನು ಯಾಕೆ ಯಾರು ಅರ್ಥ ಮಾಡ್ತಾ ಇಲ್ಲ ಪ್ರತಿಯೊಂದಕ್ಕೂ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಹೋರಾಟ ಮಾಡ್ತೇವೆ ಸರ್ಕಾರದ ಗಮನಕ್ಕೆ ತರ್ತೇವೆ ನಾನು ಈ ವಿಷಯದಲ್ಲಿ ಸಾರ್ವಜನಿಕರ ಹತ್ರ ಒಂದು ಕೈಮುಗಿದು ರಿಕ್ವೆಸ್ಟ್ ಮಾಡೋದು ನಮ್ಮ ಉಡುಪಿ ಜಿಲ್ಲೆಯವರು ಎಲ್ಲರೂ ಕೂಡ ನಮ್ಮ ಜಿಲ್ಲಾಸ್ಪತ್ರೆಯನ್ನು ಸರ್ಕಾರಿ ತಾಲೂಕಾಸ್ಪತ್ರೆ ಈಗ ಅದು ತಾಲೂಕಾಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆಯ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಲ್ಲಿ ಪ್ರತಿಯೊಬ್ಬರೂ ಸರ್ಕಾರಕ್ಕೆ ಒತ್ತಡ ಹಾಕುವ ಕೆಲಸ ಮಾಡಬೇಕು ಇದರಲ್ಲಿ ನಾವು ಎಷ್ಟೋ ಜನರ ಜೀವವನ್ನು ಉಳಿಸಿದಾಗ್ತದೆ ಎಷ್ಟೋ ಜನರು ಅಂಗವಿಕಲರಾಗುವುದನ್ನು ತಪ್ಪಿಸ್ಲಿಕ್ಕಾಗ್ತದೆ ಎಷ್ಟೋ ಜನರಿಗೆ ತುರ್ತು ಚಿಕಿತ್ಸೆ ಕೊಡಲಿಕ್ಕಾಗ್ತದೆ ಯಾಕೆ ನೋಡಿ ಇವತ್ತು ಅಸಹಾಯಕರು ಈಗ ನಾವು ಸಾಧಾರಣ ಮಟ್ಟಿಗೆ ಕೈಯಲ್ಲಿ ಹಣ ಇದ್ದವ ಚಿಕಿತ್ಸೆಯ ಮಟ್ಟಿಗೆ ದುಡ್ಡಿಗೆ ಆಸೆ ಮಾಡುವುದಿಲ್ಲ ಬೇರೆ ಯಾವುದಕ್ಕೆ ಆಸೆ ಮಾಡಿದ್ರು ಯಾವ ಆಸ್ಪತ್ರೆಗಾದ್ರೂ ಹೋಗಿ ಖರ್ಚು ಮಾಡ್ತಾರೆ ಏನೂ ಇಲ್ಲದವ ಎಂತ ಮಾಡಬೇಕು ನಾವೀಗ ಎಷ್ಟೋ ಸಲ ಹೇಳ್ತೇವೆ ಅವನಿಗೆ ಅಟ್ಯಾಕ್ ಆಯಿತು ಅಥವಾ ಇನ್ನೊಂದಾಯಿತು ಮತ್ತು ಕೂಡಲೇ ನಾವು ಯಾವುದೋ ಅಥವಾ ಅಪೆಂಡಿಕ್ಸ್ ಆಯಿತು ಇನ್ನೊಂದು ಕಾಯಿಲೆ ಆಯಿತು ಹೊಟ್ಟೆ ನೋವಾಯಿತು ತಕ್ಷಣ ವೈದ್ಯರನ್ನು ನಾವು ಕಾಂಟ್ಯಾಕ್ಟ್ ಆಗಿ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಹೋಗಿ ಅಥವಾ ವೈದ್ಯ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿ ಅವರು ಬದುಕಿದ ನಿಮಿಷ ನಿಮಿಷವೂ ಇಂಪಾರ್ಟೆಂಟ್ ಅಂತ ಹೇಳಿದರು ಹಾಗಾದರೆ ಜನಸಾಮಾನ್ಯನಾಗಿ ಹಣ ಇಲ್ಲದವ ದುರ್ಬಲನಾದವ ಅಂತಹ ಒಂದು ಕಾಯಿಲೆಗೆ ತುತ್ತಾದ ಅವನನ್ನು ಸರ್ಕಾರಿ ಆಸ್ಪತ್ರೆ ತಗೊಂಡೋಗ್ತೇವೆ ಆ ಸಮಯದಲ್ಲಿ ಅಲ್ಲಿ 24/7 ಚಿಕಿತ್ಸೆ ಉಂಟ ಬೇಕಾದಂಥ ವೈದ್ಯರು ಇದ್ದಾರಾ ಹಾಗಾದರೆ ಅವ ಸಾವಿಗೆ ಶರಣಾಗುವುದಾ ಈ ಒಂದು ದೊಡ್ಡ ಒಂದು ಸಮಸ್ಯೆಯನ್ನು ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವ IAS IPS ಆಫೀಸರ್ನಾದವರಿಗೆ ಗೊತ್ತಾಗೋದಿಲ್ವ ಈಗ ಮೊನ್ನೆ ಇದೇ ಲಕ್ಷ್ಮಣ ಹುಷಾರಿಲ್ಲದದ್ದು ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಚಲಿತವಾಗಿ ಸವಿಸ್ತಾರವಾಗಿ ಬಂತು ಅದನ್ನು ನೋಡಿದ ಸಮಾಜದವರು ಅವನ ಚಿಕಿತ್ಸೆಗೆ ಒಂದು 25,000 to 30,000 ರೂಪಾಯಿ ಕಟ್ಟುವಂತ ಭರವಸೆ ನೀಡಿದ್ದಾರೆ ಸಾರ್ವಜನಿಕರು ಹಾಗಾದ್ರೆ ಜಿಲ್ಲಾಡಳಿತ ಅದನ್ನು ನೋಡ್ಲಿಲ್ವಾ ಏನಂತ ಕೇಳಿದ್ರ ನಿಜವಾಗಿ ಒಂದು ಜಿಲ್ಲಾಡಳಿತ ಹೇಳುವಂತ ಒಂದು ನಮ್ಮ ಸರ್ಕಾರ ಜಿಲ್ಲಾಡಳಿತದವರು ಈ ಬಗ್ಗೆ ಏಕೆ ಆಯ್ತು ಈ ಬಗ್ಗೆ ಇದು ತೊಂದರೆ ಇನ್ನು ಅವ್ರು ಹೇಗೆ ಬದುಕುತ್ತಾನೆ ಅವನಿಗೆ ಯಾರು ಇದ್ದಾರೆ ಎಂದು ಒಂದು ವಿಚಾರಣೆ ಮಾಡ್ಬೇಕಲ್ಲ ಹಾಗಾದ್ರೆ ಜನಸಾಮಾನ್ಯರು ನಮ್ಗೆ ದುಡಿಲಿಕ್ಕೆ ಮಾತ್ರ ಕೆಲಸ ಕಾರ್ಯಕ್ಕೆ ಮತ್ತೆ ಬಿದ್ದ ಮೇಲೆ ಮೂಲೆಗೆ ಈಗ ಹೊರ ಜಿಲ್ಲೆಯಿಂದ ಲಕ್ಷಾಂತರ ಜನ ಕಾರ್ಮಿಕರು ನಮ್ಮ ಉಡುಪಿಗೆ ಬಂದ ನಮ್ಮ ಉಡುಪಿ ಒಂದು ದಿವಸದಲ್ಲಿ ಇಷ್ಟು ಸ್ವಚ್ಛತೆಯಿಂದ ಹೀಗೆ ಒಂದು ರಾರಾಜಿಸಬೇಕಾದ್ರೆ ಇಷ್ಟು ಉನ್ನತ ಮಟ್ಟಿಗೆ ಏರ್ಬೇಕಾದ್ರೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ಕಾರ್ಮಿಕರು ಖಂಡಿತ ಅವರ ಒಂದು ಆರೋಗ್ಯದ ಬಗ್ಗೆ ಅವರ ಒಂದು ಸದೃಢತೆಯ ಬಗ್ಗೆ ಅವರ ರಕ್ಷಣೆಯ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಇದು ಇವರಿಗೆ ಗೊತ್ತಾಗುದಿಲ್ವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಬರಲಿ ಮುಖ್ಯಮಂತ್ರಿ ಬರಲಿ ಏನಾದರೂ ಗಡಿಬಿಡಿ ಆಗಬೇಕು ರಾತ್ರಿ ಹಗಲಾಗೋದ್ರೊಳಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ರಸ್ತೆ ಕ್ಲೀನ ಇನ್ನೊಂದು ಮತ್ತೊಂದು ಎಲ್ಲ ಮಾಡೋದು ಕಾರ್ಮಿಕರು ಆ ಕಾರ್ಮಿಕರ ಬಗ್ಗೆ ಇಷ್ಟು ತಾತ್ಸಾರ ಭವನ ಯಾಕೆ
ನಾವು ಕೊಡ್ತೇವೆ ಮಾಡ್ತೇವೆ ಎಲ್ಲರೂ ಒಂದೇ ಭಾರತ ಮಾತೆ ಮಕ್ಕಳು ಅಂತ ಎಲ್ಲ ವೇದಿಕೆಯಲ್ಲಿ ಹೇಳ್ತಾರೆ. ಹಾಗಾದರೆ ವಿಷಯ ಸತ್ಯವ? ಇದು ನ್ಯಾಯವ? ಹಾಗಾದರೆ ಇಂತಹ ಪರಿಸ್ಥಿತಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಇದೇ ನಮ್ಮ ಲಕ್ಷ್ಮಣನಂತ ಹಾಗೆ ಒಂದು 6 ತಿಂಗಳ ಹಿಂದೆ ಒಬ್ಬ ಕಾಲು ತುಂಡಾಗಿ ಬಿದ್ದಿದ್ದ, ಫ್ರ್ಯಾಕ್ಚರ್ ಆಗಿತ್ತು, ಕೂಗಿದ. ಅವನ ಮನೆಯವರನ್ನು ಹುಡುಕುವ ಸತ್ತಾಯ ಗತಾಯ ಪ್ರಯತ್ನ ಮಾಡ್ತು ನಾವು. ಕಡೆಗೆ ಲಾಸ್ಟಿಗೆ ಅವ ಒಂದೇ ಹೇಳಿದ್ದು, ನಾನು ನಮ್ಮ ಊರಿಗೆ ಹೋಗ್ತೇನೆ ಶೆಟ್ಟರ್, ಒಂದು ಊರಿಗೆ ಹೋಗೋ ವ್ಯವಸ್ಥೆ ಮಾಡಿಕೊಡಿ ಅಂತ. ನಾನು ಕಡೆಗೆ ನನ್ನಿಂದ ಅದು ಒಂದು 5000 ರೂಪಾಯಿ ಅವನಿಗೆ ಕೊಟ್ಟು, ಪಾಪ ಒಬ್ಬ ನನ್ನ ಅವರೊಟ್ಟಿಗೆ ಕೆಲಸ ಮಾಡ್ತಿದ್ದವ ನನಗೆ ಪರಿಚಯಸ್ಥ, ಅವ ಹೇಳಿದ್ದು ನಾನು ಬೇಕಾದ್ರೆ ಊರಿಗೆ ಬಿಟ್ಟು ಬರ್ತೇನೆ ಹೇಳಿದ. KSRTC ಬಸ್ಸಲ್ಲಿ ಕಾಲು ತುಂಡಾದವ, ನನಗೆ ತುಂಬ ಬೇಜಾರಾಯಿತು. ನಾನು ಅಸಹಾಯಕ, ನನಗೇನು ಅವನನ್ನು ಆಂಬುಲೆನ್ಸ್ ಮಾಡಿ ಎಲ್ಲದೂ ಖರ್ಚು, ಅದು ತುಂಬ ಎಕ್ಸ್ಪೆನ್ಸಿವ್. ಆ ಬಸ್ಸಲ್ಲಿ ಹೋಗ್ತಾನೆ ಹೇಳಿದ, ನನಗೆ ಬಸ್ಸಿಗೆ ಹೋಗುವ ನಾನಾದರೂ ಒಂದು 5000 ರೂಪಾಯಿ ಮಾಡಿಕೊಟ್ಟೆ. ಅವ ಇಲ್ಲಿ ತುಂಡಾಗಿ ಹೋಗಿ ಅವನ ಜಿಲ್ಲೆಯಲ್ಲಿ ಹೋಗಿ ಅವನಿಗೆ ಚಿಕಿತ್ಸೆ ಸಿಗ್ತದ? ಇಲ್ಲ. ಈಗ ಏನಾಗಿದೆ ನಾವು ದೇವರೇ ಬಲ್ಲ. ಖಂಡಿತ, ಉಡುಪಿ ಅಂತಹ ಬುದ್ಧಿವಂತರಿರುವ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಬಂದಿದೆ. ಮತ್ತೆ ಇನ್ನು ಅಲ್ಲಿ ಸಿಕ್ಕಿದ್ರೆ ಅವ ಈಗ ಏನಾಗಿರ್ಬೋದು, ಒಂದು ಆತ್ಮಹತ್ಯೆ ಮಾಡಿದ್ರೆ ಸತ್ಯದನ್ನ ಏನಾದರೂ ಆಗಿರ್ಬೋದು. ಅವ ಹೇಳ್ತಿದ್ದಂತೆ, ನಾನು ಊರಿಗೆ ಹೋದ ಮೇಲೆ ಏನಾದ್ರು ಮಾಡ್ಕೊಳ್ತೇನೆ ಅಂತ. ಇಂತಹ ಪರಿಸ್ಥಿತಿ ಎಷ್ಟು ಜನರಿಗೆ ಬಂತು, ಇದನ್ನು ಯಾಕೆ ನೋಡುವುದಿಲ್ಲ? ಈಗ ಈ ಲಕ್ಷ್ಮಣ ಅಥವಾ ಇಂತಹ ಒಂದು ಆಕ್ಸಿಡೆಂಟ್ ಆದ ಸಮಯದಲ್ಲಿ ಮೂಳೆ ಮುರಿತವಾದಾಗ 48 ಗಂಟೆಯ ಒಳಗೆ ಅವರಿಗೆ ಶಸ್ತ್ರಚಿಕಿತ್ಸೆ ನಡೀಬೇಕು, ಆ ವ್ಯವಸ್ಥೆ ಉಂಟಾ? ಎಸ್, ನಿಜ. ನಾವಿಲ್ಲಿ ಪ್ರಶ್ನಿಸಬೇಕು, ಒಂದು ಜಿಲ್ಲಾಸ್ಪತ್ರೆ ಆಗಿದ್ದು ಕೂಡ ಉಡುಪಿಯ ಪರಿಸ್ಥಿತಿ ಹೀಗಾಯ್ತಲ್ಲ ಮೇಡಮ್. ಜಿಲ್ಲಾಸ್ಪತ್ರೆ ಹೇಳುವಂಥದ್ದು ಅವರು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ ಅಂತ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಉಡುಪಿ ಜಿಲ್ಲೆಯಾಗಿ 20 ವರ್ಷ ಆಯಿತು ಜಿಲ್ಲಾಸ್ಪತ್ರೆ ಅಲ್ಲ. ಆ ಬೋರ್ಡ್ ಹಾಕಿ ಜನರಿಗೆ ಉಂಟಲ್ಲ, ಅದು ಅವ್ರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರು ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಅಲ್ಲ. ನಿಜವಾಗಿ ಅದು ಜಿಲ್ಲಾಸ್ಪತ್ರೆ ಅಲ್ಲ. ನೋಡಿ, ಉಡುಪಿ ಜಿಲ್ಲೆ ಆದ ಕೂಡಲೇ DC ಆಫೀಸ್ ಆಯಿತು, ಅಥವಾ ನಮ್ಮ ಪೊಲೀಸ್ ಇಲಾಖೆ ಆಯ್ತು, ಒಂದು 3 ತಾಲೂಕಾಯ್ತು, ಎಲ್ಲವನ್ನು ಮಾಡಿ ಕೋಟಿ ಕೋಟಿ ನಾವು ರಸ್ತೆಗೆ ಹಾಕಿದ್ದೇವೆ, ಇನ್ನೊಂದಕ್ಕೆ ಹಾಕಿದ್ದೇವೆ ಎಲ್ಲ ಹೇಳ್ತಾರೆ. ಹಾಗಾದ್ರೆ ಜಿಲ್ಲಾಸ್ಪತ್ರೆಗೆ ಯಾಕೆ ಹಾಕಲಿಲ್ಲ? ಇದರ ಉದ್ದೇಶ ಹಾಗಾದ್ರೆ ಇಲ್ಲಿ ಏನೋ ಒಂದು ನಮಗೆ ಕ್ವಶನ್ ಮಾರ್ಕ್ ಉಂಟಲ್ಲ. ಏನು ದೊಡ್ಡ ವಿಷಯ ಅಲ್ಲ, ಸರ್ಕಾರಕ್ಕೆ ಒಂದು ಜಿಲ್ಲಾಸ್ಪತ್ರೆ ಮಾಡೋ ದೊಡ್ಡ ವಿಷಯ. ಉಡುಪಿ ಜಿಲ್ಲೆ ಆಗಿದೆ, 20 ವರ್ಷ ಆಯ್ತು, ಇನ್ನೂ ಜಿಲ್ಲಾಸ್ಪತ್ರೆ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ದೊಡ್ಡ ವಿಷಯವ? ಹಾಗಾದ್ರೆ ಇದು ಮಾಡ್ಲಿಕ್ಕೆ ಬಾರ್ದು ಅಂತ ಹೇಳಿಯಾ, ಅಥವಾ ಜನಸಾಮಾನ್ಯರ ಬಗ್ಗೆ ನಿರ್ಲಕ್ಷ್ಯವ? ಅದಕ್ಕೆ ನಾನು ಉಡುಪಿಯ ಜನರಲ್ಲಿ ಒಂದು ವಿನಂತಿ ಮಾಡೋದು, ಉಡುಪಿ ಜಿಲ್ಲೆ ಎಲ್ಲರೂ ಕೂಡ ಉಡುಪಿ ಜಿಲ್ಲಾಸ್ಪತ್ರೆ ಆಗುವ ಹಾಗೆ ಒಂದು ನಾವು ಪ್ರಯತ್ನ ಮಾಡಬೇಕು. ಅದರಲ್ಲಿ ನಾವು ಸಾವಿರಾರು ಜನರನ್ನು ಪ್ರಾಣ ಉಳಿಸಿದ ಒಂದು ಪುಣ್ಯವೂ ಬರ್ತದೆ, ಜೊತೆಗೆ ಆ ಒಂದು ಅನಾರೋಗ್ಯವಾಗಿ ಹಿಂಸೆ ಅಥವಾ ಒಂದು ಅಂಗವಿಕಲರಾಗುವುದನ್ನು ನಾವು ತಪ್ಪಿಸ್ಬೋದು. ಇವತ್ತಿಗೆ ಉಡುಪಿ ಜಿಲ್ಲಾಸ್ಪತ್ರೆಗೆ ಈ ಕಡೆ ಭಟ್ಕಳದಿಂದ ಬರ್ತಾರೆ, ಈಚೆ ಚಿಕ್ಕಮಗಳೂರಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ. ಯಾಕಂದ್ರೆ ಯಾಕೆ ಬರ್ತಾರೆ? ಉಡುಪಿ ಜಿಲ್ಲೆ ಆಸ್ಪತ್ರೆಯಲ್ಲಿ ಸಿಕ್ಕಿದ ಚಿಕಿತ್ಸೆ ಆದರೂ ಉಂಟಲ್ಲ, ವೈದ್ಯರು ಒಳ್ಳೆದಿದ್ದಾರೆ ಅಂತ. ನಿಜ, ನಿಜವಾಗಿ ವೈದ್ಯರು ಒಂದು ಬಾರಿ ಟಾಪ್ ವೈದ್ಯರಿದ್ದಾರೆ. ಕೆಲವೊಂದು ಈ ಹರಣಿ ಆಪರೇಷನ್ ಇರ್ಬೋದು, ಹೈಡ್ರೋಸಿಲ್ ಇರ್ಬೋದು, ಎಲ್ಲೆಲ್ಲಿಂದ ಇಲ್ಲಿಗೆ ಬರ್ತಾರೆ? ಯಾಕಂದ್ರೆ ಜನರಿಗೆ ಇಲ್ಲಿ ಒಂದು ಉತ್ತಮ ವೈದ್ಯರಿದ್ದಾರೆ ಅಂತ ಮೆಸೇಜ್ ಉಂಟು. ಆದ್ರೆ ಕುಂದಾಪುರದಿಂದಲ್ಲ, ಶಿವಮೊಗ್ಗದಿಂದಲ್ಲ ಕೆಲವೊಂದು ಕಡೆಯಲ್ಲಿ ಚಿಕಿತ್ಸೆಗೆ ದಾಖಲಾದಾಗ ಅಲ್ಲಿಯ ಸರ್ಕಾರಿ ಆಸ್ಪತ್ರೆಯಿಂದ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಅವರು ಪೇಷಂಟ್ ಕಳಿಸುವಾಗ ಒಂದು ನೆನಪಲ್ಲಿಟ್ಕೊಳ್ಬೇಕು, ಈ ವ್ಯಕ್ತಿಗೆ ಬೇಕಾಗುವ ಚಿಕಿತ್ಸೆ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ರೆ ಮಾತ್ರ ಕಳಿಸ್ಬೇಕು, ಇಲ್ಲ ಅಂದ್ರೆ ಅವರು ಅಲ್ಲಿಂದ ಡೈರೆಕ್ಟ್ ವೆನ್ಲಾಕಿ ಕಳಿಸ್ಬೇಕು. ಇದು ಎಂತಾಗುತ್ತೆ, ಕೆಲವೊಂದು ಎಮರ್ಜೆನ್ಸಿ ಪೇಷಂಟ್ ಕುಂದಾಪುರದಿಂದ ನಾನು ಎಷ್ಟು ಸಲ ನೋಡಿದೆ, ಗಂಗೋಳಿಂದ ನೋಡಿದೆ, ಚಿಕ್ಕಮಗಳೂರಿಂದ ನೋಡಿದೆ, ನಮ್ಮ ಆಗುಂಬೆ ಸೈಡಿಂದ ಬರೆದು ನೋಡಿದೆ, ಕಾರ್ಕಳದಿಂದ ಬರೆದು ನೋಡಿದೆ, ಅವರಿಗೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇಲ್ಲ. ಎಮರ್ಜೆನ್ಸಿಯಲ್ಲಿ ಬರ್ತಾರೆ, ಕೆಲವೊಂದು ಸಮಯದಲ್ಲಿ ರೋಗಿಗೆ ನಿಮಿಷ ನಿಮಿಷವೂ ಪ್ರಾಣ ಉಳಿಸುವಲ್ಲಿ ಅತ್ಯಮೂಲ್ಯವಾಗಿರ್ತದೆ ಸೆಕೆಂಡ್ ಕೂಡ. ಅಂತ ಸಮಯದಲ್ಲಿ ಉಡುಪಿಗೆ ಬಂದು ಉಡುಪಿಯಲ್ಲಿ ಆ ರೋಗಿಯನ್ನು ನೋಡಿ ಪುನಃ ಒಂದು 2-3 ಗಂಟೆ ವೇಸ್ಟ್ ಮಾಡುವ ಬದಲು ನೇರ ಅಲ್ಲಿಂದ ವೆನ್ಲಾಕಿಗೆ ಹೋಗ್ಬೋದಲ್ಲ. ಈಗ ನಿಜವಾಗಿ ಅಲ್ಲಿಯ ವೈದ್ಯರವರಿಗೆ ಗೊತ್ತುಂಟು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಆಗ್ತದ, ಒಂದು ಹಾರ್ಟಿಗೆ ಸಂಬಂಧಪಟ್ಟದ್ದಾಗಲಿ, ಯುರಾಲಜಿಗೆ ಸಂಬಂಧಪಟ್ಟದ್ದಾಗಲಿ, ನ್ಯೂರಾಲಜಿಗೆ ಸಂಬಂಧಪಟ್ಟದ್ದಾಗಲಿ, ಅದಕ್ಕೆ ಯಾವುದೇ ಚಿಕಿತ್ಸೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದರೂ ಕೂಡ ಉಡುಪಿ ಜಿಲ್ಲೆಗೆ ಇಷ್ಟು ತನಕ ನಮ್ಮ ಜಿಲ್ಲಾ ಉಡುಪಿ ಜಿಲ್ಲೆ ಆಸ್ಪತ್ರೆ ಅಲ್ಲ, ಉಡುಪಿ ಸರ್ಕಾರಿ ಆಸ್ಪತ್ರೆಗೆ ಕಾರ್ಡಿಯಾಲಜಿ ಆಗಲಿ, ನ್ಯೂರಾಲಜಿ ಆಗಲಿ, ಅಥವಾ ಯುರಾಲಜಿ ಆಗಲಿ ಡಾಕ್ಟ್ರೇ ಇಲ್ಲ. ಅದರಲ್ಲಿ ಸೀನಿಯರ್ ಆಯ್ತು ಅಂತ ನೀವು ಲೆಕ್ಕ ಮಾಡಿ, ಒಂದು ಯುರಾಲಜಿಗೆ ಸಂಬಂಧಪಟ್ಟಂಥ ಒಂದು ಯಾವುದೋ ಒಂದು ತುರ್ತು ದುರ್ಘಟನೆ ಆದರೆ ಅಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಅವನೇ ಸಾಯಲೇಬೇಕಲ್ಲ. ನ್ಯೂರಾಲಜಿಗೆ ಸಂಬಂಧಪಟ್ಟದ್ದು ಸಾಕಿದ್ರು ಅವನು ಸಾಯಲೇಬೇಕು. ಈಗ ಒಂದು ವ್ಯಕ್ತಿ ಬೀಳ್ತಾನೆ, ತಲೆಗೆ ಪೆಟ್ಟಾಗ್ತದೆ, ಪೆಟ್ಟಾದ ಕೂಡಲೇ ಮೊದಲು ಎಂತ ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ. CT ಸ್ಕ್ಯಾನ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ. ಆವಾಗ ಹಾಗಾದ್ರೆ ದುಡ್ಡಿದ್ದವ ಪ್ರೈವೇಟಿಗೆ ಹೋಗ್ತಾನೆ, ದುಡ್ಡಿಲ್ಲದವ ವೆನ್ಲಾಕಿಗೆ ಹೋಗಬೇಕು.
ಸಿಟಿ ಸ್ಕ್ಯಾನ್ ಕೂಡ ನಮ್ಮ ಎಲ್ಲೋ ಒಂದು ತಲೆಗೆ ಪೆಟ್ಟಾದಾಗ ಆ ಚಿಕಿತ್ಸೆ ಕೂಡ ಸೆಕೆಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಿಜ. ಹಾಗಾದ್ರೆ ಅಲ್ಲಿ ಅಲ್ಲೇ ಇಲ್ಲಿ ಸುತ್ತಾಡಿ ಅಲ್ಲಿಗೆ ಹೋಗುವಾಗ ಅದಕ್ಕೆ ಆಂಬ್ಯುಲೆನ್ಸ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಹೋಗುವಾಗ ಅವ ಬದುಕುತ್ತಾನಂತ ಯಾವ ಗ್ಯಾರಂಟಿ? ಈಗ 108 ವಾಹನದಲ್ಲಿ ಬಹಳಷ್ಟು ಪೇಷಂಟ್ಗಳು ಮಂಗಳೂರಿಗೆ ಹೋಗ್ತಾರೆ. 108 ವಾಹನವು ಸರ್ಕಾರದ ಒಂದು ಅಂಗಸಂಸ್ಥೆ, ಅಲ್ಲಿ ಕಳಿಸಲಿಕ್ಕೆ ಖರ್ಚಿಲ್ವಾ? ಅದೇ ಒಂದು ಸಿಟಿ ಸ್ಕ್ಯಾನ್ ಉಡುಪಿಯಲ್ಲಿ ಇಟ್ಟರೆ ಸಾವಿರಾರು ಜನರಿಗೆ ಉಪಕಾರ ಆಗುದಿಲ್ಲ? ಒಂದು 2 ಕೋಟಿ ರೂಪಾಯಿ ಸರ್ಕಾರಕ್ಕೆ ದೊಡ್ಡ ಲೆಕ್ಕವ? ಹಾಗಾದ್ರೆ ಇದು ಯಾಕೆ ಮಾಡುದಿಲ್ಲ? ಒಂದು ಸಿಟಿ ಸ್ಕ್ಯಾನ್ ಸಮೇತ ನಮ್ಮ ಜಿಲ್ಲಾಸ್ಪತ್ರೆ ಇನ್ನೂ ಬರಲಿಲ್ಲ ಅಂದ್ರೆ ನಮ್ಮ ದುರಂತ ಎಷ್ಟು ದೊಡ್ಡದು ಅನ್ನಂತದ್ದು. ಇದು ನಿಜವಾಗಿ ಜನಸಾಮಾನ್ಯರಿಗೂ ಗೊತ್ತಿಲ್ಲ, ಇರ್ಬೋದು ಅಂತ ಅನಿಸ್ತಾರೆ. ಯಾಕಂದ್ರೆ ನಾವು ಇವರು ಅಧಿಕಾರಿಗಳೆಲ್ಲ ಹೇಳಿಕೆ ಬರುವಾಗ ಇದು ಅಪರಾಧ ಮುಕ್ತ ಸಮಾಜವೇ ನಮ್ಮ ಗುರಿ ಅಂತ ಪೊಲೀಸ್ ಇಲಾಖೆ ಹೇಳೋದು ಕರೆಕ್ಟ್, ಅವ್ರು ಅದರ ಮುಖ್ಯ ಗುರಿ ಇಟ್ಕೊಂಡಿದ್ದಾರೆ. ಆ ಮಾತನ್ನು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬರ್ದು ಪೊಲೀಸ್ ಇಲಾಖೆ ಹೇಳಿದ್ರೆ ನಡೀತದೆ. ಯಾಕಂದ್ರೆ ಅವರು ಅದಕ್ಕೆ ಹೋರಾಟ ಕೊಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವರು ನಮ್ಮ ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡಿಸುವ ಒಂದು ಒಳ್ಳೆ ಆರೋಗ್ಯವನ್ನು ಜನಸಾಮಾನ್ಯ ಕೊಡುವುದೇ ನಮ್ಮ ಧ್ಯೇಯ ಹೇಳ್ತಾರೆ. ಇಲ್ಲಿ ಒಂದು ಸಿಟಿ ಸ್ಕ್ಯಾನ್ ಇಲ್ಲ, ಯೂರಾಲಜಿ ಡಾಕ್ಟರ್ ಇಲ್ಲ, ನ್ಯೂರಾಲಜಿ ಡಾಕ್ಟರ್ ಇಲ್ಲ, ಬೇಕಾಗುವಂತ ಜೀವರಕ್ಷಕ ಔಷಧಗಳಿಲ್ಲ. ಹಿಂದೆ ಒಮ್ಮೆ ಡಾಕ್ಟರ್ಗಳದ್ದು ಸಹ ಕೊರತೆ ಇತ್ತು. ಹಾಗಾದ್ರೆ ಇವ್ರು ಯಾಕೆ ಅದನ್ನು ಹೇಳ್ತಾರೆ? ಹಾಗಾದ್ರೆ ಜನಸಾಮಾನ್ಯರು ಇವ್ರು ಕೊಟ್ಟ ವರದಿಯ ಪ್ರಕಾರ ಎಲ್ಲ ಉಂಟು ಅಂತ ಹೇಳಿಸ್ತಾರೆ. ಇವರು ಕಟ್ಟಡಕ್ಕೆ ಖರ್ಚು ಮಾಡಿ ಏನೂ ಪ್ರಯೋಜನ ಇಲ್ಲ. ಮೊದಲು ಮನುಷ್ಯ ಬದುಕುವಂತಹ ಒಂದು ದಾರಿಗೆ ವ್ಯವಸ್ಥೆ ಮಾಡಿಕೊಡ್ಲಿ, ಅದನ್ನು ಮಾಡಿ ನಂತರ ಅವರು ಅದರ ಬೇರೆ ಏನು ಬೇಕಾದ್ರೆ ಮಾಡಲಿ. 1000 ಸಮುದಾಯ ಭವನ ಕಟ್ಟಲಿ ಅಲ್ಲ ಅಂತ ಅಲ್ಲ, ಆದ್ರೆ ಮೊದಲು ಆರೋಗ್ಯ ಭವನ ಕಟ್ಟಲಿ. ನಾನು ನೇರ 1000 ಸಲ ಹೇಳ್ತೇನೆ, ಇವರು ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾನೂನನ್ನು ಇವರು ಗೌರವಿಸ್ತಿಲ್ಲ ನಮ್ಮ ಅಧಿಕಾರಿಗಳು. ಇದು IAS ಆಫೀಸರ್ನವ್ರಿಗೆ ಯಾಕೆ ಗೊತ್ತಾಗುದಿಲ್ಲ, ಸರ್ಕಾರಕ್ಕೆ ಯಾವಾಗ ಗೊತ್ತಾಗುದಿಲ್ಲ? ಒಬ್ಬನನ್ನು ಹಿಂಸಿಸಿ ಅವನಿಗೆ ಮೂಲಭೂತ ಸೌಕರ್ಯ ಕೊಡದೆ ಅವನನ್ನು ಕೊಲ್ಲುದು ಅಂದ್ರೆ ಇದು ಬ್ರಿಟಿಷ್ ದೌರ್ಜನ್ಯಕ್ಕಿಂತ ದೊಡ್ಡದು. ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿಯ ಮೂಲಭೂತ ಅವ್ರು ತಾಡಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅವನಿಗೆ ಆಗುದಿಲ್ಲ ಅಲ್ಲಿ ಕೇಳೋರು. ಈಗ ಯಾರು ಅನಾಥರಲ್ಲ, ನಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿ ಪ್ರಜೆಯು ಅನಾಥ ಅಲ್ಲ. ಅವನ ರಕ್ತ ಸಂಬಂಧಿಗಳು ಸಿಗದಿದ್ರು ಸರ್ಕಾರ ಅದಕ್ಕೆ ಹೊಣೆ. ಖಂಡಿತ, ಆ ನಿಟ್ಟಿನಲ್ಲಿ ಆರೋಗ್ಯವನ್ನು ಕೊಡಬೇಕಾಗಿದ್ದ ಸರ್ಕಾರ ಆಸ್ಪತ್ರೆಗಳು ಕೂಡ ಈ ರೀತಿ ಕಣ್ಮುಚ್ಚಿಕೊಳ್ಳುತ್ತದೆ. ಮತ್ತೆ ಅವರು ಹೇಳುದು ಮಾತ್ರ, ಖಾಲಿ ರಾಷ್ಟ್ರೀಯ ಹಬ್ಬ ದಿವಸ ದೊಡ್ಡ ದೊಡ್ಡದು ಬಿಟ್ಟರೆ ಸಾಕಾಗ್ತದೆ. ಎಸ್, ನಿಜ. ಇನ್ನು ವಿಶೇಷವಾಗಿ ಈ ಲಕ್ಷ್ಮಣ್ ವಿಚಾರಕ್ಕೆ ಬರೋದಾದ್ರೆ ಬಹುತೇಕ ಆತನ ಇನ್ನು ಮುಂದಿನ ಚಿಕಿತ್ಸೆಗೆ ಸುಮಾರು ಎಷ್ಟು ಖರ್ಚಾಗಬಹುದು ಅಂತ ನೋಡಿ. ಮುಂದಿನ ಚಿಕಿತ್ಸೆಗೆ ಈಗ ಇನ್ನು ಅವನ ಜವಾಬ್ದಾರಿ ಉಂಟು. ಅವ 2 ತಿಂಗಳು ಜಾಗ್ರತೆಯಾಗಿ ಇರಬೇಕು. ವೈದ್ಯರು ಹೇಳಿದರೆ ಯಾವ ರೀತಿ ನೀನು ನಡಿಬೇಕು, ಯಾವ ರೀತಿ ಇರಬೇಕು, ಅದೇ ರೀತಿಯಲ್ಲಿ ಅವ ಇದ್ರೆ ಅವ ಮನುಷ್ಯನಾಗಿ ಹೊರ ಬರ್ತಾನೆ ಮುಂದಿನ ಚಿಕಿತ್ಸೆಗೆ. ಯಾಕಂದ್ರೆ ಅವನಿಗೆ ಇನ್ನು ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ಏನಾದ್ರು ಬೇಕಾದಿತ್ತು, ವೀಕ್ನೆಸ್ ಇದ್ದಂತ. ಅದು ನಾವು ಮುಂದಿನ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದಾರೆ, ಖಂಡಿತ ಅವರು ಟ್ರೀಟ್ಮೆಂಟ್ ಅಲ್ಲಿ ಸಾಕಾಗ್ತದೆ. ಈಗ ಬೇಕಾದಂತಹ ಶಸ್ತ್ರಚಿಕಿತ್ಸೆ ಹೈಟೆಕ್ ಆಸ್ಪತ್ರೆಯಲ್ಲಿ ಆಗಿದೆ. ಈಗ ಇವತ್ತು ಅಥವಾ ನಾಳೆ ಅಲ್ಲಿಂದ ನಾವು ಡಿಸ್ಚಾರ್ಜ್ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಪುನಃ ಅವನನ್ನು ದಾಖಲು ಮಾಡ್ತೇವೆ. ಆ ನಂತರದ ಚಿಕಿತ್ಸೆ ಅವನಿಗೆ ಸರ್ಕಾರಿ ಆಸ್ಪತ್ರೆ ನಡೀತದೆ. ಯಾಕಂದ್ರೆ ಈಗಿನ ಚಿಕಿತ್ಸೆಗೆ ನನ್ನ ಲೆಕ್ಕದಲ್ಲಿ ಈಗಿನ ಚಿಕಿತ್ಸೆಗೆ 89,000 ರೂಪಾಯಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು. ಆದರೆ ನಮ್ಮ ಹತ್ರ ಅವರು ನನಗೆ ಒಂದು ಆತ್ಮಾಭಿಮಾನ ಉಂಟು, ಒಂದು ಅದರ 50% ನಮ್ಮ ಹತ್ರ ತಗೊಳ್ತಾರಂತ. ಖಂಡಿತ, ಯಾಕಂದ್ರೆ ಅದೇ ನಾವು ವೈದ್ಯ ನಾರಾಯಣ ಹರಿ ಹೇಳುವಂತದ್ದು ಕೆಲವು ವೈದ್ಯರಿಗೆ ಸೀಮಿತವಾಗಿದೆ. ನಿಜ. ಇವಾಗ ಇನ್ನಷ್ಟು ಮಾತನಾಡೋಣ, ಒಂದು ವಿರಾಮ ತಗೊಳ್ಳೋಣ. ಎಸ್, ಲಕ್ಷ್ಮಣ್ ಬದುಕಿಗೆ ಆಧಾರವಾಗಿ ನಿಂತಿರ್ತಕ್ಕಂತಹ ಸಮಾಜ ಸೇವಕರ ಮನಸ್ಸು ಬಹಳ ದೊಡ್ಡದು. ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಅಂತ ಬಹಳಷ್ಟು ಜನರಿಗೆ ಹೊಸ ಬದುಕನ್ನು ನೀಡುವಂತಹ ಅಗತ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕೆ ಮುನ್ನೆ ಒಂದು ಪುಟ್ಟ ವಿರಾಮ. ಎಸ್ಹ ಬ್ರೇಕ್ ನಂತರ ಮತ್ತೊಮ್ಮೆ ಪ್ರಚಲಿತಕ್ಕೆ ಸ್ವಾಗತ. ಲಕ್ಷ್ಮಣ್ನಂತಹ ಬಹಳಷ್ಟು ಯುವಕರು ತನ್ನ ಬದುಕಿನ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹುತೇಕರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿದ್ದಂತಹ ಆಸ್ಪತ್ರೆಗಳು ಕೂಡ ಏನು ತನ್ನ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗ್ತಾ ಇರುವಂಥದ್ದು, ಜನರ ಮೂಲಭೂತ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಪ್ರಯತ್ನ ಇದು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ವಿಶು ಶೆಟ್ಟಿಯವರೇ, ಆಗಲೇ ನಾವು ಮಾತನಾಡ್ತಾ ಇದ್ವೇನು ಲಕ್ಷ್ಮಣ್ನ ಚಿಕಿತ್ಸೆಯ ಬಗ್ಗೆ ಮಾತನಾಡೋದಾದ್ರೆ, ಬಹುತೇಕ ಆತನಿಗಿನ್ನು ಮೂಲಭೂತ ಏನು ಬೇಸಿಕ್ ಏನು ಚಿಕಿತ್ಸೆ ಬೇಕೋ ಅದನ್ನು ಜಿಲ್ಲಾಸ್ಪತ್ರೆಯಲ್ಲಿ ಸಿಗುತ್ತೆ ಅಂತ. ನಾವು ಪ್ರಶ್ನೆ ಮಾಡುವಂಥದ್ದು, ಈಗ ಬೇಸಿಕ್ ಚಿಕಿತ್ಸೆಗಳನ್ನು ಕೊಡೋದಕ್ಕೆ ಮಾತ್ರ ಈ ಆಸ್ಪತ್ರೆ ಸೀಮಿತವಾಗಿದೆಯಾ? ನೀವು ಆಗಲೇ ಹೇಳಿದ್ರೆ ನ್ಯೂರಾಲಜಿ ಇರ್ಬೋದು ಅಥವಾ ಮತ್ತೊಂದಷ್ಟು ಚಿಕಿತ್ಸೆಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ. ಅಂತಹ ಪೇಷಂಟ್ಗಳು ಬರ್ತಾ ಇಲ್ವಾ ಈಗ? ನೋಡಿ, ಯೂರಾಲಜಿ
ನ್ಯೂರಾಲಜಿ ಒಂದು ಆಕ್ಸಿಡೆಂಟ್ ಆದ ಕೂಡಲೇ ನರಕ್ಕೆ ತಲೆಗೆ ಪೆಟ್ಟಾಗಬಹುದು, ಬೆನ್ನುಗೋಲಿಗೆ ಪೆಟ್ಟಾಗಬಹುದು, ಅದು ನ್ಯೂರಾಲಜಿಗೆ ಬರ್ತದೆ. ಅಥವಾ ಬೇರೇನಾದರೂ ಒಂದು ಪೆಟ್ಟಾದ ಎದೆ ಭಾಗಕ್ಕೆ ತಪ್ಪು, ಕಾರ್ಡಿಯಾಲಜಿ ಇರ್ಬೋದು ಅಥವಾ ಯುರಾಲಜಿ ಇರ್ಬೋದು. ಅಂತಹ ಒಂದು ಪೇಷೆಂಟ್ಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ವಿಷಯದ ವೈದ್ಯರು ಇಲ್ಲ. ಅಲ್ಲಿ ಆ ಸಮಯದಲ್ಲಿ ಜನಬಲ ಇರುವವ ಅಥವಾ ಒಂದು ಹಣಬಲ ಇರುವವ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ತಾನೆ. ಜನಬಲ ಹಣಬಲ ಎರಡೂ ಇಲ್ಲದವ ಅವನಿಗೆ ದೇವರೇ ಗತಿ. ಯಾರು ಏನು ಮಾಡೋದು? ವೈದ್ಯರು ಕರ್ಕೊಂಡು ಹೋಗಿ ಇನ್ನೊಂದು ಕಡೆ ಹಾಕ್ಲಿ ಆಗ್ತದೆ, ಆಸ್ಪತ್ರೆ ಸಿಬ್ಬಂದಿಗಳು ಹಾಕ್ಲಿ ಆಗ್ತದೆ, ಅವರು ಡ್ಯೂಟಿಯನ್ನು ಮಾಡ್ತಾರೆ. ಈಗ ಸರ್ಕಾರದ ಕೆಲವು ಯೋಜನೆ ಉಂಟು, ಈಗ ಸುವರ್ಣ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೆಲವೊಂದು ಚಿಕಿತ್ಸೆ ಸಿಗ್ತದೆ ಅಂತ, ಆದರೆ ತುರ್ತಿಗೆ ಆ ಯೋಜನೆ ಅಡಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಪ್ರೈವೇಟ್ ಆಸ್ಪತ್ರೆ ಸಿಗ್ತದೆ ಚಿಕಿತ್ಸೆ ಕೆಲವೊಂದು, ಅದನ್ನೆಲ್ಲ ಸಾವಿರ ಯೋಜನೆ ಮಾಡುವ ಬದಲು ಆ ಚಿಕಿತ್ಸೆಯನ್ನು ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟರೆ ಏಕೆ ಯಾಕೆ ಆಗುದಿಲ್ಲ? ಈಗ ಮತ್ತೊಂದು ನೋಡಿ, ಬಿ ಪಿ ಎಲ್ ಕಾರ್ಡ್ ಎಂಬುದೇ ಒಂದು ನಮಗೆ ಮಾನದಂಡ ಆಗಿ ಬಿಟ್ಟಿದೆ. ಆ ಬಿ ಪಿ ಎಲ್ ಕಾರ್ಡನ್ನೇ ನಾವು ಉಪಯೋಗ ಮಾಡಿದರೆ ಕೆಲವರಿಗೆ ಕಾರ್ಮಿಕರಿಗೆ ಬಿ ಪಿ ಎಲ್ ಕಾರ್ಡ್ ಇರುವುದಿಲ್ಲ. ಹಾಗಾದರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಾದರೆ ಅವ ಸಾಯುದ? ಅಲ್ಲಿ ಕೂಡ ನಾನು ಈ ಬಗ್ಗೆ ಈ ಹಿಂದೆ ಡಾಕ್ಟರ್ ಆನಂದ್ ಅಂತ ಇದ್ರು ನಮ್ಮ ಸರ್ಜನ್, ಅವ್ರ ಹತ್ರ ಹೇಳಿದೆ. ಅವ್ರು ಹೇಳಿದರು ವಿಶ್ವಶೇಖರ್ ಬಿ ಪಿ ಎಲ್ ಕಾರ್ಡ್ ಇಲ್ಲದಿದ್ದರೂ ಕೂಡ ಅವರು ತಾನು ಬಡವ ಅಂತ ಬಂದು ಹೇಳಿದರೆ ನೀವು ಹೇಳಿದ ವಿಷಯ ಸತ್ಯ, ನಾವು ಅದಕ್ಕೆ ಚಿಕಿತ್ಸೆಯನ್ನು ಶುಲ್ಕರಹಿತವಾಗಿ ಕೊಡ್ತೇವೆ ಅಂತ. ಸರಿ, ಆದರೆ ಎಮರ್ಜೆನ್ಸಿಗೆ ಕೆಲವೊಂದು ಸರ್ತಿ ಬರುವಾಗ ಈ ದೊಡ್ಡ ದೊಡ್ಡ ಚಿಕಿತ್ಸೆಗೆ ಬಿ ಪಿ ಎಲ್ ಕಾರ್ಡೇ ಮಾನದಂಡ. ಒಂದು ದಿವಸ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಬ್ಬಕ್ಕೆ ಒಂದು 5-6 ವರ್ಷದ ಮೊದಲು ನಿಮ್ಮ ಸ್ಪಂದನ ಚಾನಲ್ ಅವರು ಕೂಡ ಅದನ್ನು ಬಹಳಷ್ಟು ಮಾಧ್ಯಮದಲ್ಲಿ ಪ್ರಚಲಿತ ಮಾಡಿದ್ರು. ಒಂದು ಮಹಿಳೆ ರಸ್ತೆ ಬದಿಯಲ್ಲಿ ಒಂದು ಮರದ ಅಡಿ ಹೊರಳಾಡ್ತಿದ್ಲು. ಅವಳು ಮಂಗಳೂರಿಗೆ ಹೋಗಿ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ವಾಪಸ್ ಬಂದಿದ್ಲು. ಮತ್ತೆ ನೋಡೋತ್ತೀಗ ಅವಳು ಸಿವಿಯರ್ ಗರ್ಭಕೋಶದ ಕ್ಯಾನ್ಸರ್, ಅವಳಿಗೆ ಬ್ಲೀಡಿಂಗ್ ಆಗ್ತಾ ಉಂಟು. ಕಡೆಗೆ ಅವಳನ್ನು ತುರ್ತು ನಾನು ವರ್ಕ್ಶಾಪಿಗೆ ಕರ್ಕೊಂಡು ಬಂದು, ವರ್ಕ್ಶಾಪಲ್ಲಿ ಒಂದು 5-6 ದಿವಸ ಆಕೆಗೆ ವರ್ಕ್ಶಾಪಲ್ಲಿ ನಾನು ಬೇಕಾಗುವಂಥ ಮೂಲ ಎಲ್ಲ ಮದ್ದು ಅಲ್ಲದಿದ್ರು ಅವಳಿಗೆ ತುರ್ತು ಬೇಕಾಗುವಂಥ ಮೆಡಿಸಿನನ್ನೆಲ್ಲ ಕೊಟ್ಟು ಕಡೆಗೆ ಒಂದು ದಿವಸ ರಾತ್ರಿ ಜೋರು ಉಲ್ಬಣ ಆದ ಕೂಡಲೇ ಇದೇ ಹೈಟೆಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಮತ್ತು ಅದು ನ್ಯೂಸಲ್ಲಿ ಮತ್ತು ಮಾಧ್ಯಮದೆಲ್ಲ ಬರಲಿಕ್ಕೆ ಹೋಗಿ ನಮ್ಮ ಡಾಕ್ಟ್ರ್ ಅವರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ನಮ್ಮ ಅಂಬಲ್ಪಾಡಿಯವರೇ ಒಂದು ಮುಸ್ಲಿಂ ಡಾಕ್ಟ್ರು, ಅವರು ಮೇಡಮ್ ಅವರು ಬಂದು ಆಕೆಯನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಮಣಿಪಾಲ ಆಸ್ಪತ್ರೆಯಲ್ಲಿ ಎಲ್ಲ ಒಮ್ಮೆ ಚಿಕಿತ್ಸೆ ಕೊಡಿಸಿ ಒಂದು ಸುಮಾರು 2 ಲಕ್ಷ ತನಕ ಅವ್ರು ಖರ್ಚು ಮಾಡಿದರು. ಆಕೆ ಒಂದು ಊರಿಗೆ ಕಳಿಸಿಕೊಟ್ರು. ಇಲ್ಲಿ ಮಾನದಂಡ ಅವಳಿಗೆ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ವೆನ್ಲಾಕಲ್ಲಿ ಉಂಟು, ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ. ಹಾಗಾದರೆ ಇದು ಯಾವ ಒಂದು ನ್ಯಾಯ? ಈ ಬಗ್ಗೆ ನೋಡ್ಲಿ, ಈಗ ಒಂದು ವೇಳೆ ಅವನತ್ರ ಉಂಟಂತ ಕಟ್ಟಲಿ, ಅವಳ ಪರಿಸ್ಥಿತಿ ನೋಡುವಾಗ ಆಡಳಿತದ ಅಧಿಕಾರಿಗೆ ಅರ್ಥ ಆಗಬೇಕು. ಅವ್ರು ರಸ್ತೆ ಬದಿಯಲ್ಲಿ ಬಿದ್ದಿದ್ದಾರೆ, ಅದು ಬೇಕಾದಷ್ಟು ಪೇಪರ್ನಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು, ಆದ್ರೂ ಸಹ ಅವಳಿಗೆ ಕೊಡ್ಲಿಲ್ಲ. ಅಮೀನಾ ಮೀರಾ ಡಾಕ್ಟರ್, ಡಾಕ್ಟರ್ ಅಮೀನಾ ಮೀರಾ ಕಡೆಗೆ ಅವ್ರು ಕರ್ಕೊಂಡು, ಇದೇ ರೀತಿಯಲ್ಲಿ ಎಷ್ಟು ಜನರಿಗೆ ಆಯ್ತು? ಸ್ವಲ್ಪ ಸಮಯದ ಮೊದಲು ಇಲ್ಲಿಯ ಉಡುಪಿಯಲ್ಲಿ ಒಂದು ಹೋಟೆಲ್ ಕಾರ್ಮಿಕ ವಿನಯ ಪೂಜಾರಿ ಏನ ಅವ್ರದ್ದು ಇದು ಕ್ಯಾನ್ಸರ್ ಬಾಯಿಯಲ್ಲಿ ಆಗಿ ಇಡೀ ಬಾಯಿ ಹೊಟ್ಟೆ ಆಗಿದೆ ಇಲ್ಲಿ, ಅದು ಎಲ್ಲ ಓಪನ್ ಆಗಿ ಎಲ್ರಿಗೂ ತೋರ್ತಿತ್ತು. ಅಂಥ ವ್ಯಕ್ತಿಗೂ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ವಾಪಸ್ ಬಂದಾರೆ. ಹಾಗಾದರೆ ಜನಸಾಮಾನ್ಯರು ನೋಡಿ, ಯಾವುದೋ ಒಂದು ಕೆಲಸಕ್ಕೆ ಬಂದಿರ್ತಾರೆ, ಊರು ಬಿಟ್ಟು ಬಂದಿರ್ತಾರೆ, ಜಿಲ್ಲೆ ಬಿಟ್ಟು ಬಂದಿರ್ತಾರೆ, ಆ ಬಿ ಪಿ ಎಲ್ ಕಾರ್ಡೇ ಮಾನದಂಡ ಅಂತ ಆದರೆ ಅದಕ್ಕೆ ಅರ್ಥ ಉಂಟು ಅವರಿಗೆ? ಈಗ ಅದು ಸಹ ಎಸ್ಪೆಷಲಿ ಹೊರ ಜಿಲ್ಲೆಯಿಂದ ಬಂದ ಕಾರ್ಮಿಕರಿಗೆ ಬಿ ಪಿ ಎಲ್ ಕಾರ್ಡೇ ಮಾನದಂಡ ಅಂತ ಮಾಡಬಾರ್ದು. ಯಾಕಂದ್ರೆ ಈ ಸುವರ್ಣ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೊಡುವಂತಹ ಎಲ್ಲ ಯೋಜನೆಗಳಿಗೆ ಬಿ ಪಿ ಎಲ್ ಕಾರ್ಡ್ ಮೇನ್ ಬೇಕೇ ಆಗ್ತದೆ ಹೆಚ್ಚಾಗಿ. ಅದಕ್ಕಾಗಿ ಆ ಯೋಜನೆಗಳನ್ನು ಅದನ್ನು ಸುಳ್ಳ ತಪ್ಪಂತ ಹೇಳುದಲ್ಲ, ಸರ್ಕಾರದ ಕೆಲವು ಯೋಜನೆ ಒಳ್ಳೇದು ಉಂಟೌದು, ಅದನ್ನು ಪಡಲಿಕ್ಕೆ ಅಸಾಧ್ಯ ಆಗ್ತದೆ. ಅದೇ ಒಂದು ವಿಷಯವನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ಬೋದಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯವನ್ನು ಕೊಡ್ಬೋದಲ್ಲ, ಅದನ್ನು ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಗಮನಿಸ್ಬೇಕು, ನಾವಿಲ್ಲಿ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಬೇಕು ಅನ್ನೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳ ಇದ್ರ ಎಲ್ಲಿ ತನಕ ಬಂದು? ಆದ್ರೂ ಎಂತ ಗೊತ್ತುಂಟು, ಹಣ ಇದ್ದೋ ಬೇಕಾದ್ರೆ ಕಟ್ತೇನೆ ಅಂತ ಹೇಳಿ ಸರ್ಕಾರಕ್ಕೆ ಕಟ್ಲಿ, ಖಂಡಿತ ಕಟ್ಲಿ. ಬಟ್ ಒಬ್ಬ ಕಾರ್ಡ್ ಇಲ್ಲ, ನಾನು ತೀರಾ ಬಡವ, ನನ್ನ ಹತ್ರ ಅಸಾಧ್ಯ ಉಂಟು, ನೀವು ಇತ್ತೀಚೆಗೆ ಹೇಳಿದ್ರೆ ಅಲ್ಲ, ಈಗ ಅದಕ್ಕೆ ಒಂದು ವಿಷಯವಾಗುವಾಗ ಬಿ ಪಿ ಎಲ್ ಕಾರ್ಡ್ ಅನ್ನು ಮಾನದಂಡ ಅಂತ ಮಾಡಬಾರ್ದು. ಕೆಲವು ಸರ್ತಿ ಈಗ ನಮ್ಮ ವೈದ್ಯರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಹೇಳಿ ಹೋದ್ರೆ, ಅವ್ರು ಹೋಗಿ ನೇರವಾಗಿ ಸರ್ಜನ್ ಹತ್ರ ಹೋದ್ರೆ ಅವ್ರು ಫ್ರೀ ಮಾಡಿ ಕೊಡ್ತಾರೆ. ಈಗ ಮಾಡಿ ಕೊಡ್ತಾ ಇದ್ದಾರೆ, ನಾನು ಬಹಳಷ್ಟು ಮಾಡಿಸಿಕೊಟ್ಟಿದ್ದೇನೆ. ಬಟ್ ಈ ಸುವರ್ಣ ಆರೋಗ್ಯ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವ ಟ್ರೀಟ್ಮೆಂಟ್, ಖಾಸಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಸಿಗಬೇಕಾದ್ರೆ ಸುವರ್ಣ ಆರೋಗ್ಯ ಯೋಜನೆಯಿಂದ ಪಾಸ್ ಆಗಿ ಹೋಗಬೇಕು. ಅಲ್ಲಿ ಅವರು ರೆಕಮೆಂಡ್ ಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕೇ? ಅದಕ್ಕಾಗಿ ಈ ಯೋಜನೆಗಳನ್ನೆಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಈ ಎಲ್ಲ ಕೆಲವೊಂದು ಕಾನೂನು ತೊಡಕು ಕಿರಿಕಿರಿಗಿಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮ್ಯಾಕ್ಸಿಮಮ್ ಬೇಡ.
ಸರ್ ನಮ್ಮ ವೆನ್ಲಾಕ್ ಆಸ್ಪತ್ರೆಯ 25% ಆದರೂ ಇಲ್ಲಿ ನಮಗೆ ಒಂದು ಅರ್ಜೆಂಟಿಗೆ ಕೊಡಿ ಅಂತ ಹೇಳೋದು ನಾವು. ಈಗ ವೆನ್ಲಾಕಿನ 100% ಇಲ್ಲಿ ಉಡುಪಿ ಜಿಲ್ಲೆಗೆ ನಾವು ಈಗ ಸದ್ಯಕ್ಕೆ ಕೇಳೋದಲ್ಲ ಆಗುದಿಲ್ಲ ಅಂತ ಅಟ್ ಲೀಸ್ಟ್ 25% ಆದರೂ ಕೊಡಿ. ಮ್ಯಾಕ್ಸಿಮಮ್ ಅಲ್ಲದಿದ್ರು ಒಂದು ಮಿನಿಮಮ್ ನಲ್ಲಿ ಎಷ್ಟು ಬೇಕು ಅಷ್ಟನ್ನಾದ್ರೂ ಕೊಡಿ, ಜನರ ಪ್ರಾಣ ಉಳಿಸಿ, ಜನರನ್ನು ಅಸಹಾಯಕತೆಯಿಂದ ಬದುಕಿಸಿ ಅಂತ ಹೇಳೋದು ಇದು. ಯಾಕಂದ್ರೆ ಇದನ್ನು ಕೆಲವೊಂದು ವಿಷಯವನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ವೈದ್ಯ ನಾರಾಯಣಿ ಹರಿ ಹೇಳ್ತೇವೆ, ಎಷ್ಟೋ ಜನ ವೈದ್ಯರು ಸರ್ಕಾರದ ಫೆಸಿಲಿಟಿಯಿಂದ ಕಲಿತಾರೆ, ವೈದ್ಯರಾಗ್ತಾರೆ, ಎಮ್ ಡಿ ಆಗ್ತಾರೆ. ಇವತ್ತು ಖಾಸಗಿಯಲ್ಲಿ ಎಮ್ ಡಿ ಕಲಿಬೇಕಾದ್ರೆ ಕೋಟಿ ಗಟ್ಟಲೆ ಕಲಿಬೇಕು, ಖರ್ಚುಂಟು. ಸರ್ಕಾರದ ಹಣದಲ್ಲಿ ಉಚಿತವಾಗಿ ಕಲಿತವರು ಕೂಡ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಸೇವೆ ಕೊಡಬೇಕಂತ ಅವರ ಮನಸ್ಸಲ್ಲಿ ಬರುವುದಿಲ್ಲ. ಅದು ದೊಡ್ಡ ದೊಡ್ಡ ದುರಂತ. ಅದು ನಾವು ಕಲ್ತಿದ್ದೇವೆ, ಹೌದಾ? ಕಲ್ತ ಮೇಲೆ ಅವರಿಗೆ ಉಂಟಲ್ಲ ಆ ವಿಷಯ ಗೊತ್ತಿರುವುದಿಲ್ಲ. ಅವ್ರು ನಿಜವಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಸೇವೆ ಕೊಡೋದ್ರಲ್ಲಿ ಖಂಡಿತ ಒಂದು ಅವ್ರ ಕೆಲಸ ಮಾಡಬೇಕು. ಸರ್ಕಾರವು ಆ ನಿಟ್ಟಲ್ಲಿ ಕಟ್ಟುನಿಟ್ಟಿನ ಕ್ರಮ ಕಲ್ತ್ಕೊಳ್ಬೇಕು, ಯಾಕಂದ್ರೆ ವೈದ್ಯರದ್ದು ಕೊರತೆ ಉಂಟಂತ ಸರ್ಕಾರ ಹೇಳ್ತಾ ಉಂಟು. ನಿಜ ನಿಜ. ವೈದ್ಯರುಗಳು ಬಹುತೇಕರಲ್ಲಿ ಏನು ಖುದ್ದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕು ವೈದ್ಯರು ಅನ್ನುವಂತ ಕಾನೂನು ಬಂದಿದೆ. ವೈದ್ಯರುಗಳು ಏನು ತಮ್ಮ ವೈದ್ಯಕೀಯ ಶಿಕ್ಷಣ ಮುಗಿದ ತಕ್ಷಣ ಬಹುತೇಕ ಲಂಚ ನೀಡಿಯೋ ಅಥವಾ ಬೇರೆ ಯಾವ್ದಾದ್ರು ಇನ್ಫ್ಲುಯೆನ್ಸ್ ಗಳನ್ನ ಮಾಡಿಸಿಕೊಂಡು ಅದನ್ನ ತಪ್ಪಿಸಿಕೊಂಡು ಫಾರಿನ್ ಗಳಿಗೆ ಹೋಗಿ ಮಾಡ್ತಾರೆ. ಆದ್ರೂ ಇನ್ನೊಂದು ಗಮನಿಸಬೇಕಾದ ವಿಷಯ ಉಂಟು. ಸರಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ವೈದ್ಯರಿಗೆ ವಿಶೇಷ ರಕ್ಷಣೆ ಇದ್ದು ಕೂಡ ಅಗತ್ಯ ಉಂಟು. ಯಾಕಂದರೆ ಕೆಲವೊಂದು ಸರ್ತಿ ಬರ್ತಾರೆ ಸರ್ಕಾರ, ಒಟ್ಟಿಗೆ ಜನರು ಕೂಡ ಕೆಲವು ಸರ್ತಿ ಒಟ್ಟಾರೆ ಮಾತಾಡಿಬಿಡ್ತಾರೆ. ಕೆಲವರು ಸಿಟ್ಟಲ್ಲಿ ಏನೋ ಒಂದು ಪೆಟ್ಟಾಯಿತು, ತೀರಿ ಹೋದ್ರೆ ಅಂತ ಕೂಡ ಅದಕ್ಕೆ ಅವರು ಹೊಣೆ ಅಲ್ಲ, ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಕೆಲವರು ಉಂಟಲ್ಲ ಒಂದು ಗಲಾಟೆ ಮಾಡೋದು ಅಥವಾ ಒಂದು ಅವರ ಮೇಲೆ ಮುಗ್ದಿ ಬಿದ್ದಲಿಕ್ಕೆ ಹೋಗುದು. ಅಂತ ಆ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸರಿಯಾದ ಸೆಕ್ಯೂರಿಟಿ ಕೂಡ ಇಲ್ಲ. ನಿಜವಾಗಿ ಸರ್ಕಾರಿ ಆಸ್ಪತ್ರೆಗೆ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಮೊದಲು ಸೆಕ್ಯೂರಿಟಿ ಬೇಕು, ಬಂದೋಬಸ್ತ್ ಬೇಕು. ಆ ಬಂದೋಬಸ್ತ್ ಸೆಕ್ಯೂರಿಟಿ ಕೂಡ ಇಲ್ಲ. ಅಲ್ಲಿಯ ಕೆಲಸ ಮಾಡುವಂಥ ಸಿಸ್ಟರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರಿಗೆ ಯಾವುದೇ ಭದ್ರತೆ ಇಲ್ಲ. ಯಾಕಂದ್ರೆ ನಾನು ತುಂಬ ದಿವಸ ನೋಡಿದ್ದೆ, ಒಂದು ದಿವಸ ಒಬ್ಬ ಮನೋರೋಗ್ಯನ ನಾನು ಕರ್ಕೊಂಡು ಹೋಗಿದ್ದೆ. ಅವ ಒಂದು ಕೋಲ್ ಹಿಡ್ಕೊಂಡು ಎಲ್ಲರೂ, ನಾವು ಒಂದು 25 ಜನ ಒಟ್ಟಾಗಿ ಅವನನ್ನು ಹಿಡಿದದ್ದು. ಇಲ್ಲರೆ ಅಲ್ಲಿ ಸಿಸ್ಟರ್ನವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ರಾತ್ರಿ, ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಯಾರು ಹೊಣೆ? ಅವ ಮನೋರೋಗಿ, ಸೆಕ್ಯೂರಿಟಿ ಎಂಬುದಿಲ್ಲ, ಬಂದೋಬಸ್ತ್ ಇಲ್ಲ. ಇದು ಮೂಲಭೂತ ಸೌಕರ್ಯ ಅಲ್ಲಿ ಬೇಕಾಗುವಷ್ಟು ಬೇರೆಯೇ ಉಂಟು, ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಈಗ ಎಷ್ಟೋ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾನಸಿಕವಾಗಿ ನೊಂದವರು ಇರ್ತಾರೆ, ಅವರನ್ನು ಸರ್ಕಾರಿ ಆಸ್ಪತ್ರೆ ನಾವು ತುರ್ತು ತಗೊಳಗೆ ಎಲ್ಲಿ ಹಾಕೋದು? ಅಲ್ಲಿಗೆ ಹಾಕೋದು. ಅವರಿಗೆ ಒಂದು ಒಮ್ಮೆ ಕಟ್ಟಿ ಇಂಜೆಕ್ಷನ್ ಎಲ್ಲ ಕೊಡ್ಬೋದು, ನೆಕ್ಸ್ಟ್ ಅವರಿಗೆ ಸಪ್ರೇಟ್ ಸೆಲ್ ಇಲ್ಲ, ಅವ್ರು ತಪ್ಪಿಸ್ಕೊಂಡು ಓಡ್ತಾರೆ. ಓಡುವಂಥ ಸಮಯದಲ್ಲಿ ಕೆಲಸ ಹಲ್ಲೆ ಮಾಡ್ತಾರೆ. ಯಾಕಂದರೆ ಯಾರ್ಯಾರಿಗೆಲ್ಲ ನಾವು ರಕ್ಷಣೆ ಕೊಡ್ತೇವೆ? ನಿಜವಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಸರಿಯಾದ ಭದ್ರತಾ ವ್ಯವಸ್ಥೆಯು ಬೇಕೇ, ಅದು ಸರ್ಕಾರ ಮಾಡಬೇಕು. ಮತ್ತು ಅವರಿಗೆ ಸೌಲಭ್ಯಗಳನ್ನು ಒಂದಕ್ಕೆ ಎರಡು ಬೇಕಾದರೆ ಕೊಡಲಿ, ಯಾರ್ಯಾರು ಸೌಲಭ್ಯ ಮಾಡಿ. ಯಾಕಂದರೆ ಅವ್ರು ನಮಗೆ ತುರ್ತಾಗಿ ಅಲ್ಲಿ ರಿಸ್ಕ್ ಉಂಟು, ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಂಥದ್ದು ಆದರೂ ತೋರಿಸಿ, ಆದರೂ ಉತ್ತಮ ವೈದ್ಯರನ್ನು ಸೇರಿಸುವ ಕೆಲಸ ಮಾಡಬೇಕು. ಜೊತೆಗೆ ವೈದ್ಯರು ಕೂಡ ಸರ್ಕಾರದ ಒಂದು ಯೋಜನೆಯಲ್ಲಿ ಕಲಿತಂಥ ವೈದ್ಯರು ಕೂಡ ಅದು ಆಗಲಿ, ಅವರು ಅಲ್ಲಿ ಕೆಲಸ ಸಿಗಲಿ ಬಿಡಲಿ, ಒಂದು ಸೇವೆ ಮಾಡುವಂಥ ಒಂದು ಮನೋಭಾವ ಆದರೂ ಬೇಕು. ಖಂಡಿತ ಅದು ಮನೋಭಾವ ಇಲ್ಲ ಈಗ ನಮ್ಮಲ್ಲಿ. ಯಾಕಂದ್ರೆ ಇವತ್ತು ಎಲ್ಲ ಕಳ್ಳ ಸಾಗಣೆ ಮುಗ್ದಿದೆ, ಈಗ ಮಾನವ ಕಳ್ಳ ಸಾಗಣೆ ಒಂದೇ ಬಾಕಿ ಉಳಿದದ್ದು. ಅದನ್ನು ಮಾಡಲು ಕೂಡ ನೋಡಿ, ಇವತ್ತಿನ ಮಾನಸಿಕ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕಾನೂನಿನಲ್ಲಿ ಬ್ಲಡ್ ರಿಲೇಷನ್ ಅವರು ಬೇಕು. ಬ್ಲಡ್ ರಿಲೇಷನ್ ಅವರು ಸಿಗದಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಎಷ್ಟೋ ಸರ್ತಿ ಕೆಲವೊಂದು ರೋಗಿಗಳನ್ನೆಲ್ಲ ಹಾಕಿ ದೈಹಿಕವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಮಾನಸಿಕವಾಗಿ ತೊಂದರೆ ಇರುವಾಗ ಯಾರ್ಯಾರನ್ನು ಅವರ ಸಂಬಂಧಿಕರನ್ನು ಹುಡುಕಿ ಸಿಗ್ನೇಚರ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದು ಯಾಕೆ ಬಂತು ಈ ಕಾನೂನು? ಮಾನಸಿಕ ರೋಗಿಗಳನ್ನು ಎಲ್ಲಿಯೋ ಯಾರು ಕರ್ಕೊಂಡು ಹೋಗಿ ದುರ್ಬಳಕೆ ಮಾಡ್ಬೋದೆಂಬ ಅರ್ಥದಲ್ಲಿ. ನಾನು ಒಮ್ಮೆ ಒಂದು ರೋಗಿಯನ್ನು ಬ್ರಹ್ಮಾವರದಿಂದ ತಂದು ಬಾಳಿಗಕ್ಕೆ ಹಾಕಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಲ್ಲಿ ದೈಹಿಕ ಟ್ರೀಟ್ಮೆಂಟ್ ಕೊಟ್ಟರು, ಮಾನಸಿಕವಾಗಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾನು ಬಹಳಷ್ಟು ಕಷ್ಟ ಆಯಿತು. ಅವರು ಬಾಳಿಗದಲ್ಲಿ ಉಚಿತ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿಜ ನಿಜ. ಕೊನೆಗೆ ನಾನು ಆ ವ್ಯಕ್ತಿ ಕರ್ಕೊಂಡು ಬಂದು ಎಲ್ಲಿ ಕೂಡ ಪುನಃ ರಸ್ತೆಯಲ್ಲೇ ಬಿಡುದಾ? ಕಡೆಗೆ ನಾನು ಆತನನ್ನು ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಲ್ಲಿ ಅನುಮತಿ ಕೊಟ್ಟರು ಧಾರವಾಡ ಹಾಸ್ಪಿಟ್ಲಿಗೆ ಹಾಕ್ಲಿಕ್ಕೆ. ಕಡೆಗೆ ಧಾರವಾಡ ಹಾಸ್ಪಿಟ್ಲಿಗೆ ಎರಡು ಜನ ಪೊಲೀಸರನ್ನು ಕರ್ಕೊಂಡು ನಾನೊಂದು 4 ಜನ ಮಾಡಿ ತಗೊಂಡೋಗಿ ಅಲ್ಲಿ ಹಾಕಿ ಬಂದದ್ದು. ಇದನ್ನೆಲ್ಲ ಯಾರಾದರೂ ನೋಡ್ತಾರೆ? ಯಾಕಂದ್ರೆ ಜನರು ಎಷ್ಟು ನೊಂದಿದ್ದಾರೆ. ನೋಡಿ, ಉಡುಪಿಯಲ್ಲಿ ಎಷ್ಟೋ ಜನ ಮಾನಸಿಕ ರೋಗಿಗಳಿದ್ದಾರೆ, ಟ್ರೀಟ್ಮೆಂಟ್ ಇಲ್ಲದೆ ಬಡತನದಲ್ಲಿ ಮದ್ದು ಕೊಡ್ಲಿಕ್ಕಾಗದೆ ಅವರಿಗೆ ಎಷ್ಟೋ ಜನ ಆ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ಇಲ್ಲ, ಸೆಲ್ ಇಲ್ಲ. ನಾನೀಗ ನನಗೆ 44-45 ವರ್ಷ ಆಯ್ತು. ಬುದ್ಧಿ ಬಂದನಿಂದ ನಾವು ಸರ್ಕಾರದವ್ರು ನಿಮಗೆ ಅದು ಮಾಡ್ತೇವೆ, ಇದು ಮಾಡ್ತೇವೆ, ಎಲ್ಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ಆರೋಗ್ಯ ಭವನವನ್ನೇ ಮಾಡ್ಲಿಕ್ಕೆ ಆಗ್ಲಿಲ್ಲ, ಒಂದು ಆರೋಗ್ಯಕ್ಕೆ ಒಂದು ಸುರಕ್ಷತೆ ಇಲ್ಲದೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬೇಕಾದ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟೋ ಜನ ಅಸಹಾಯಕರಾಗಿದ್ದಾರೆ, ಎಷ್ಟೋ ಜನ ನೊಂದು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ.
ನಮ್ಮನವರು ಕರೆಯುವುದೂ ಇಲ್ಲ ನಮ್ಮ ನಮ್ಮ ನಮಗೆ ನಾವು ಸ್ವಂತ ಅನುಭವ ಉಂಟಲ್ಲ ಈಗ ನಾನೀಗ ಇಷ್ಟೆಲ್ಲ ಜಿಲ್ಲಾಧಿಕಾರಿಗೆಲ್ಲ ಮನವಿ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ ನಾನು ಕೊಟ್ಟ ಮನವಿ ತಪ್ಪಂತಾಗ್ತಿದ್ರೆ ನನ್ನ ಮೇಲೆ ಆಕ್ಷನ್ ಆಗುದಿಲ್ಲ ಅಥವಾ ನನ್ನ ಹತ್ರ ಕೇಳುದಿಲ್ಲ ಹೀಗೆ ಏಕೆ ಕೊಟ್ಟರೆ ಅಂತ ಇದು ನಾವು ನೋಡಿದ್ದು ಮನವಿಗಳೆಲ್ಲವೂ ಕಸದ ಬುಟ್ಟಿ ಸೇರ್ತವೆ ನೋಡಿ ಇತ್ತೀಚೆಗೆ ಒಬ್ಬ ಯುವಕ ಮನನೊಂದು ಅವಸಿಕ್ಕಿದ ಅಲ್ಲಿ ಇಲ್ಲಿ ಎಲ್ಲ ಹಿಡಿದು ಬಿಸಾಡಿದ ನಾವು ಎಲ್ಲರೂ ಒಬ್ಬ ಹುಡುಗ ಎಂತ ಮಾಡ್ತಾರೆ ಅಂತ ತೊಂದರೆ ಅವರು ನಾವು ಪೊಲೀಸ್ಗೆ ಫೋನ್ ಮಾಡುದು ಪೊಲೀಸ್ನವ್ರು ಎಂತ ಮಾಡುದಪ್ಪ ಈಗ ಎಂತ ಆಗಿದೆ ಅಂದ್ರೆ ರೈಲು ಬರ್ಲಿಕ್ಕೆ ಹೋಗಿ ಆ ಜಿಲ್ಲೆಯಲ್ಲಿ ಆ ತೊಂದರೆ ಅವ್ರು ಬಂದ್ರೆ ಉಂಟಲ್ಲ ರಪ್ಪ ಹಿಡಿದು ರೈಲಿ ಹಾಕಿಬಿಡುದು ಅವ್ ಇನ್ನೊಂದು ಕಡೆಯಲ್ಲಿ ಹೇಳ್ಕೊಳ್ತಾನೆ ಎಲ್ಲೋ ಒಂದು ಯುವಕ ಪ್ರಾಣ ತೆತ್ತು ಹೋಗ್ತಾನಲ್ಲ ಯಾವ್ದಾದ್ರು ಒಂದು ಊರಿಗೆ ಹೋಗಿ ಅಸಹಾಯಕತೆ ಅಸಹಾಯಕತೆ ಅಲ್ವಾ ಉಡುಪಿಯಿಂದ ಮಂಗಳೂರಿಗೆ ಹೋಗ್ತಾನೆ ಮಂಗಳೂರಿಂದ ಕೇರಳಕ್ಕೆ ಹೋಗ್ಬೋದು ಅಥವಾ ಈಚೆ ಹೋದ್ರೆ ಗೋವಾ ಪನಾಜಿ ಆಚೆ ಹೋಗ್ತಾರೆ ಆದ್ರೆ ಅಲ್ಲಿಂದ ಬಂದ ವರ್ಷ ಇಲ್ಲಿ ಇಳಿತಾರಲ್ವಾ ನಿಜ ಟೋಟಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ವಾ ನಿಜ ಅದಕ್ಕೊಂದು ಸೊಲ್ಯೂಷನ್ ಪರ್ಮನೆಂಟ್ ಆಗಿ ಕೊಡುವಂತ ಈಗ ನೋಡಿ ಮನೋರೋಗಿಗಳಿಗೆ ಬೇಕಾಗುವಂತ ಜೀವರಕ್ಷಕ ಔಷಧಗಳೇ ಇಲ್ಲ ಇದಕ್ಕಿಂತ ದೊಡ್ಡ ವಿಷಯ ಅಂತ ಬೇಕೇಳಿ ಈಗ ಉಡುಪಿಯ ಜಿಲ್ಲಾಸ್ಪತ್ರೆ ಅಂತ ಬೋರ್ಡ್ ಇದೆ ಆದ್ರೆ ಸೌಕರ್ಯಗಳಿಲ್ಲ ಇದನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಯಾರನ್ನ ಪ್ರಶ್ನೆ ಮಾಡೋದು ಅನ್ನೋದು ಬಹಳ ದೊಡ್ಡದಾಗಿದೆ ಇದಕ್ಕೆ ಸಚಿವರು ಶಾಸಕರು ಯಾರು ಹೊಣೆಗಾರರು ಅಂತ ಜನರು ಹೇಳ್ತಾರೆ ಏನಂದ್ರೆ ಉಂಟು ಫಾಸ್ಟ್ ಎಲ್ಲ ಬರ್ತದೆ ನಮ್ಮ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಜಿಲ್ಲಾಡಳಿತ ಇಷ್ಟೆಲ್ಲ ಹೇಳ್ತಾ ಉಂಟಲ್ಲ ಅಂತ ಎಸ್ ಬರಿ ಬಾಯಿ ಮಾತಲ್ಲಿ ಮಾತ್ರ ಇದೆ ಎಲ್ಲಿ ಉಂಟು ಬಿಪಿ ಮಾತ್ರ ಇಲ್ಲದ ದಿವಸ ಇತ್ತು ಶುಗರ್ ಮಾತ್ರ ಒಂದು ವರ್ಷ ಹಿಂದೆ ನಾನು ಆ ಬಗ್ಗೆ ಜಿಲ್ಲಾಧಿಕಾರಿಗೆ ಹೇಳಿದ್ದೆ ಸ್ವಲ್ಪ ಸಮಯ ಮೆಡಿಸಿನ್ ಡಾಕ್ಟರ್ ಇಲ್ಲದ ದಿನ ಉಂಟು ಇತ್ತು ಬಟ್ ಈ ಇವತ್ತಿನ ದಿನಗಳಲ್ಲಿ ವೈದ್ಯರು ಟಾಪ್ ಇದ್ದಾರೆ ಅಲ್ಲಿಯ ನೌಕರರನ್ನು ಯಾರನ್ನೂ ಸಹ ದೂರಲಿಕ್ಕಿಲ್ಲ ಉತ್ತಮ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮೆಡಿಸಿನ್ಗೆ ಒಬ್ಬರು ನಾಗೇಶ್ ಡಾಕ್ಟರ್ ಅಂತ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಆರ್ಥದಲ್ಲಿ ಕೂಡ ಗಣೇಶ್ ನಾಯಕ್ ಮಧುಸೂದನ್ ನಾಯಕ್ ಇದ್ದಾರೆ ಸರ್ಜರಿಯಲ್ಲಿ ಸುದೇಶ್ ಡಾಕ್ಟರ್ ಇದ್ದಾರೆ ಸ್ಕಿನ್ನಲ್ಲೂ ಒಳ್ಳೆ ಡಾಕ್ಟರ್ ಇದ್ದಾರೆ ಟಾ ಒಬ್ಬರಿನ್ನೊಬ್ಬರು ಮೀರಿಸುವಂಥ ಉತ್ತಮ ವೈದ್ಯರಿದ್ದಾರೆ ಮಾನವೀಯತೆಯ ತುಂಬ ಹೃದಯದ ವೈದ್ಯರಿದ್ದಾರೆ ಆದರೆ ಅವರಿಗೆ ಸಹ ಹೇಳಿದ ನಾನು ಹಿಂದೆ ಒಮ್ಮೆ ನನಗೆ ಉನ್ನತ ಇದು ಆರೋಗ್ಯ ಇಲಾಖೆ ಅಧಿಕಾರಿಯೊಬ್ಬರು ಸಿಕ್ಕಿದ್ರು ಸೆಟ್ರೆ ನಾವು ನಿಮಗೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಮೆಡಿಸಿನ್ ಇಲ್ಲ ಅಂತ ಹೊರಗಡೆ ಬರೆದು ಕೊಡಲಿಕ್ಕಿಲ್ಲ ಆವಾಗ ಪ್ರೂಫ್ ಆಗ್ತದೆ ನಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂತ ನಮಗೆ ಮೇಲಿನ ಇದ್ದ ಮೆಡಿಸಿನನ್ನು ಕೂಡ ಅಂತ ಹೇಳ್ತಾರೆ ನಮ್ಮ ಮೇಲಧಿಕಾರಿಗಳು ಕಿರಿಕಿರಿ ಮಾಡಬೇಡ ಹೇಳ್ತಾರೆ ನಾವು ಕತ್ತರಿಯಲ್ಲಿ ಸಿಕ್ಕಿದ ಅಡಕೆಯಾಗಿ ನೀವು ಹೇಳಿದ ವಿಷಯ ಸತ್ಯ ಸರ್ಕಾರಕ್ಕೆ ಮಾಡಬೇಕಾದ್ರೆ ದೊಡ್ಡ ವಿಷಯ ಅಲ್ಲ ನಿಜವಾಗಿ ಇದು ನಾನು ಹೇಳುದು ಕನಸು ಕಾಣುತ್ತಿದ್ದೆ ಅಂತ ಎಣಿಸುದು ಇದು ಸತ್ಯವ ಕನಸ ಅಂತ ನೋಡುದು ನಿಜ ನಿಜ ಎಸ್ ಅಧಿಕಾರಿಗಳು ಕೂಡ ಅಸಹಾಯ ಇನ್ನಷ್ಟು ಮಾತನಾಡೋಣ ವಿಶ್ವಶೇಟ್ರ ಅದಕ್ಕೆ ಮುನ್ನ ಒಂದು ವಿರಾಮ ತಗೊಳ್ಳೋಣ ಎಸ್ ಆಸ್ಪತ್ರೆಗಳ ಅವಾಂತರ ದುರವಸ್ಥೆಯನ್ನ ನೋಡುವಾಗ ಮನುಷ್ಯನ ಅಸಹಾಯಕತೆ ಇನ್ನೊಂದು ಕಡೆ ನೋಡುವಾಗ ಬಹುತೇಕ ಇದಕ್ಕೆಲ್ಲ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮಲ್ಲಿ ಹುಟ್ಟುಕೊಳ್ತದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಸಹಾಯಕರಾಗಿರುವಂತಹದ್ದು ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ಯಜಹ ಬ್ರೇಕ್ ನಂತರ ಮತ್ತೊಮ್ಮೆ ಪ್ರಚಲಿತಕ್ಕೆ ಸ್ವಾಗತ. ಲಕ್ಷ್ಮಣ್ ಅನ್ನುವ ಯುವಕ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಂತಹ ಯುವಕನಿಗೆ ಮೂಲಭೂತ ಚಿಕಿತ್ಸೆಯೇ ದೊರಕಲಿಲ್ಲ. ಈ ನಿಟ್ಟಿನಲ್ಲಿ ಸಮಾಜದ ಬಂಧುಗಳು ಸಹಾಯದ ನೆರವನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ದೂರದ ದಾವಣಗೆರೆಯ ಯುವಕ ಉಡುಪಿಯಲ್ಲಿ ಬದುಕನ್ನು ಅರಿಸಿಕೊಂಡು ಬಂದವನು. ಈಗ ಬಹುತೇಕ ಈಗ ಗುಣಮುಖನಾಗುವಂತಹ ಎಲ್ಲ ಹಂತದಲ್ಲಿದ್ದಾನೆ. ಈ ನಿಟ್ಟಿನಲ್ಲಿ ಇಂತಹ ಬಹಳಷ್ಟು ಮಂದಿ ನಮ್ಮ ನಡುವೆ ಇದ್ದಾರೆ. ಅಂತ ಅವರಿಗೆ ಮುಂದಿನ ಹಾದಿ ಏನು ಅನ್ನುವಂತಹ ಪ್ರಶ್ನೆ ಬಂದಾಗ ಮಾತ್ರ ನಮ್ಮ ಆಸ್ಪತ್ರೆಗಳು ಬಹುತೇಕ ಕೈ ಚೆಲ್ಲಿ ಕೂತ್ಕೊಳ್ತವೆ. ಈ ಬಗ್ಗೆ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ಮೇಡಮ್ ನಮಸ್ತೆ, ಯೋಗೀಶ್ ಶೆಟ್ ಮಾತಾಡ್ತಾ ಇದ್ದೇನೆ. ಆ ಯೋಗೀಶ್ ಶೆಟ್ ಸರ್, ನಮಸ್ತೆ ಸರ್, ಹೇಳಿ. ವಿಶ್ವ ಶೆಟ್ ಅವರಿಗೆ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಇವತ್ತು ನೀವು ಮಾತಾಡ್ತಾ ಇದ್ದೀರಿ ಆರೋಗ್ಯದ ಬಗ್ಗೆ, ನಾವು ಎಷ್ಟು ಹೇಳ್ತಿದ್ರು ಮಾತಾಡ್ಲೇಬಾರ್ದು ಮಾತಾಡ್ಲೇಬಾರ್ದು ಅಂತ, ಆದ್ರೆ ನಮ್ಮ ಮನಸ್ಸು ಕೇಳುದಿಲ್ಲ. ಹೋರಾಟಕ್ಕೆ ನಾವು ಸಹ ಒಂದು ಸಣ್ಣ ರೀತಿಯಲ್ಲಿ ಏನೋ ಸಾರಿಗೆ ಕೊಟ್ಟಿದ್ದೇವೆ. ವಿಶ್ವಶೆಟ್ರು ಅದರಲ್ಲಿ ನಾವು ಮಾತಾಡ್ಲಿಕ್ಕಿಲ್ಲ, ಅವ್ರ ಎಷ್ಟು ಮುಂದೆ ಇದ್ದಾರೆ ನಾವು ಅವರನ್ನ ಪ್ರಶ್ನೆ ಮಾಡೋ ಹಕ್ಕೇ ಇಲ್ಲ. ಆದ್ರೆ ಅವ್ರು ಯಾವ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಹೇಳಿದ್ರೆ, ಒಂದು ನಮ್ಗೆ ಸರ್ಕಾರ ಕೊಡುವ ಶಿಕ್ಷಣ ಧರ್ಮಾರ್ಥ ಯಾವಾಗ್ಲೂ ಹೇಳ್ತಾ ಇದ್ದೇವೆ, ಕೊಡ್ತಾ ಇಲ್ಲ. ಅದನ್ನು ನಾವು ಈಗ ದಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ ನಮ್ಗೆ ನೋಡಿ. ಈಗ ಹಾಗೆ ಆಸ್ಪತ್ರೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಲ್ಲಿ ನೋಡಿ, ಈಗ 500 ಕೋಟಿಯ 1,000 ಕೋಟಿ ಮೇಲೆ ಅದಕ್ಕೆ ಹಾಕ್ತಾರೆ ಆ ಪ್ರೈವೇಟ್ ಅವ್ರದ್ದು. ಅದೇ ದುಡ್ಡನ್ನು ನೀವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹಾಕಿದ್ದಿದ್ರೆ ಅಲ್ಲಿ ಸೌಲಭ್ಯ ಇರಲಿಲ್ಲ. ಆಸ್ಪತ್ರೆ ಮಾಡಿ, ಈಗ ಅವ್ರು ಹೇಳಿದ್ರು ಯಾವ್ದು ಆರೋಗ್ಯ ಕೇಂದ್ರಗಳನ್ನು ಮಾಡಿ ಹೇಳಿ, ಅದು ಮಾಡುದೇ ಇಲ್ಲ. ರಸ್ತೆ ಮಾಡು, ಅದು ಮಾಡು, ಅವನಿಗೆ ಹಣ ಕೊಡು, ಮತ್ತೊಬ್ಬ ಸಮುದಾಯದವರಿಗೆ ಇಷ್ಟು ಕೊಟ್ಟಿದ್ದೇನೆ,
ವಿಶ್ವ ಶೆಟ್ಟಿ ಅವರು ಕೂಡ ಈಗ ಹೇಳ್ತಾ ಇದ್ರು ಆಸ್ಪತ್ರೆ ಟೈಲ್ಸ್ ಗಳಿಗೆಲ್ಲ ಹಾಕುವ ಹಣದ ಬದಲು ಒಂದು ಸಿಟಿ ಸ್ಕ್ಯಾನ್ ಅನ್ನ ಓಪನ್ ಮಾಡಿದ್ರೆ ಎಷ್ಟು ಉಪಕಾರ ಆಗುತ್ತೆ ನೋಡಿ. ಜನರು ಪ್ರತಿಯೊಬ್ಬರು ಹೇಳ್ತಾರೆ ನಮ್ಗೆ ಕಟ್ಟಡ ಬೇಡ ಅಥವಾ ನಿಮ್ಮ ರಸ್ತೆ ಅದೆಲ್ಲ ಮುಖ್ಯ ಅಲ್ಲ, ಈಗ ಮೇನ್ ಬೇಕಾಗಿರೋದು ಅಲ್ಲಿ ಒಳಗಿನ ಸೌಲಭ್ಯ. ಹೌದು ಹೌದು ಹೌದು. ಈಗ ಶ್ರೀ ಭಂಡಾರಿ ಅವರು ಹೋದ ಮೇಲೆ ಅಲ್ಲಿ ಯಾರು ಇಲ್ಲ ಮಾನಸಿಕ ತಜ್ಞರಂತದ್ದು ಹೇಳುವಂತದ್ದು ಇಲ್ಲ. ಮತ್ತೆ ಆ ಭದ್ರತೆ ಬಗ್ಗೆ ಇವ್ರು ಹೇಳಿದ್ರು ನೋಡಿ, ಆ ಮಾನಸಿಕರು ಯಾರಾದ್ರೂ ಅವರ ಮೇಲೆ ಹಲ್ಲೆ ಮಾಡಿದ್ರೆ ನಮ್ಮ ಕೆಲಸದವರ ಮೇಲೆ ಅಥವಾ ಯಾರು ಆಸ್ತಿಗಳ ಮೇಲೆ ಯಾರಿದ್ದಾರೆ ಜವಾಬ್ದಾರಿ ಒಂದು ಸೆಕ್ಯೂರಿಟಿ ಅಂತ ಹೇಳುವಂತದ್ದು ಇಲ್ಲ. ಇದೆಲ್ಲ ನೀವು ಹೋಟ್ಲ್ ಎದುರು ನೋಡಿದಿರಿ, ಎಂತೆಂತ ಸೆಕ್ಯೂರಿಟಿ ಕೆಲಸ ನಿಲ್ತಿದ್ದಾರೆ ನೋಡಿದ್ರ ಪ್ರೈವೇಟ್ ಒಂದು ಹೋಟ್ಲ್ ಎದುರಲ್ಲಿ ಆ ಓಟೆನ್ ಪರ್ ಅದಕ್ಕಾಗಿಲ್ಲ ಸೆಕ್ಯೂರಿಟಿ ಗಾರ್ಡ್ ಕಾರ್ ಹೋಗ್ಲಿಕ್ಕೆ ಕೆಸ್ ಹೋಗ್ಲಿಕ್ಕೆ ಒಳಗೆ ಬರ್ಲಿಕ್ಕೆ ಗ್ರೀನ್ ಲೈಟ್ ಸರ್. ನಮ್ಮ ರಕ್ಷಣೆಗೆ ಬೇಕಾಗಿರುವಂತ ಒಂದು ಆ ಯಾರು ಜಾತ್ರೆಗಳಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡಿ ಅಷ್ಟೇ ಕೇಳುವಂತದ್ದು ಜಾಸ್ತಿ ಅಲ್ಲ. ನಾವು ಪಾಪ ಅವ್ರಿಗೆ ಜನರಿಲ್ಲ, ಅವ್ರು ಕೆಲಸ ಮಾಡ್ತಾರೆ. ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷತೆ ಅವ್ರು ವಿವರ ಮಾಡಿ ಹೇಳಿದ್ರು. ನಾನೊಬ್ಬನೇನ ಈಗ ಟಿವಿ ಚಾನಲ್ ನೋಡಿದ್ರೆ ನಾನು ನೋಡಿದ್ರೆ ನೀವು ಕಾರ್ಯಕ್ರಮ ಬಹುಶಃ ಹೇಳಿದ್ರು ಅಂದ್ರೆ ಎಲ್ಲ ಜನರು ನೋಡ್ತಿದ್ರು. ಯಾಕಂದ್ರೆ ಅವ್ರವ್ರ ಅಭಿಪ್ರಾಯ ಹೇಳ್ತಿದ್ರು ಅಂದ್ರೆ ಬೆಳಿಗ್ಗೆ ಮಾಡೋರು ಅವ್ರ ಕೆಲಸದಲ್ಲಿ ಇರ್ತಾರೆ, ನಾವು ತಪ್ಪೇ ಹೇಳುದಲ್ಲ ಅವ್ರ ಮೇಲೆ ಖಂಡಿತ ಅವ್ರ ಅಭಿಪ್ರಾಯ ಕೊಡ್ತಿದ್ರು. ನಾನೇನೋ ಯಾವ್ದೋ ಬೇರೆ ವಿಷಯಕ್ಕೆ ನೋಡುವಾಗ ನಿಮ್ಮ ಚಾನಲ್ ಹೋಗ್ಬಿಟ್ಟು ಇದ್ರೆ ಮತ್ತೆ ಈ ಹುಡುಗ ಲಕ್ಷ್ಮಣ್ ಮೇಲೆ ಇದಾದ ಬಗ್ಗೆ ಕೇಳಿದೆ. ನಾನು ಹೇಳ್ತಾ ಇದ್ದೀನಿ ಯಾರಿಗೆ ಇದು ಸರ್ಕಾರ ಒಂದು ಅವ್ರಿಗೆ ಕೊಡಿ ಒಂದು 50 ಕೋಟಿ ಒಂದು ಜಿಲ್ಲಾ ಆಸ್ಪತ್ರೆಗೆ ಕೊಡುವ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇಷ್ಟು ಈಗ ಅವರು ಹೇಳಿದ್ರು 40-50 ವರ್ಷದಿಂದ ನಾವು ನನಗೂ 50 ವರ್ಷ ಆಯ್ತು ಕಳೆದ ಬುದ್ಧಿ ಬಂದ ಯೋಗದಿಂದ ನಾವು ಸರ್ಕಾರಿ ಆಸ್ಪತ್ರೆ ಸುಣ್ಣ ಬಣ್ಣ ಹಚ್ಚುದು ಬಿಟ್ರೆ ಆ ಮುಖಕ್ಕೆ ಮಣ್ಣಿನ ಮುಖಕ್ಕೆ ಏನು ಬೆಣ್ಣೆ ಹಚ್ತಾರೆ ಹೇಳ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಇವರು. ಇನ್ನ ಹೊರಗೆ ಸೌಲಭ್ಯಗಳು ಏನು ಬೇಕು ಈಗ ಡಾಕ್ಟರ್ ನಾಳೆ ಅದನ್ನು ಹೊರಗೆ ತಗೊಂಡು ಬಂದ್ರೆ ಅವರ ಮೇಲೆ ಕೇಸ್ ಆಗ್ತದೆ. ನಿಜ ನಿಜ ಒಳಗೆ ನಿಜವಾಗಿ ಯಾವ್ದೆಲ್ಲ ಕೊಡ್ಬೇಕು ಜಿನರಿಕ್ ಎಂತದ ಔಷಧ ಎಲ್ಲ ಹೇಳ್ತಾರೆ ಬಡವರು ಎಂತ ಮಾಡುದು ಸರ್. ಈಗ ಇರುವಂತದಿಷ್ಟು 30% ಜನ ಶ್ರೀಮಂತ ಇರ್ಬೋದು, ಉಳಿದ 70% ಜನ ಅದರಲ್ಲೂ 40% ಜನ ಮಧ್ಯಮ ವರ್ಗದಲ್ಲಿದ್ದಾರೆ. ಎಲ್ಲಿ ಹೋಗುದು ಈ ಸರ್ಕಾರಿ ಆಸ್ಪತ್ರೆಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಒಂದು ಜನರಿಗೆ ಇದರಿಂದ ತುಂಬಾ ಸೌಲಭ್ಯ ಸಿಕ್ತದೆ ಅಂತ ನನ್ನ ಅಭಿಪ್ರಾಯ. ಎಸ್ ಯೋಗೇಶ್ ಶೆಟ್ಟಿ ಅವರೇ ಮಾತಾಡಿದ್ದಾರೆ. ಎಸ್ ಏನು ನೀವು ಆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕುರಿತಾಗಿ ಹೋರಾಟವನ್ನ ಮಾಡ್ತಾ ಇದ್ರಿ, ಸೊ ಈ ನಿಟ್ಟಿನಲ್ಲಿ ಹೋರಾಟ ಎಲ್ಲಿವರೆಗೆ ಬಂತು ಅಂತ? ಖಂಡಿತ ಮೇಡಮ್, ನಿನ್ನೆ ದಿವಸ ಕೇಸ್ ಲಾಂಚ್ ಆಗಿದೆ ಉಡುಪಿ ಕೋರ್ಟ್ ಅಲ್ಲಿ, ನಿನ್ನೆ ಕೇಸ್ ಲಾಂಚ್ ಆಗಿದೆ. ಇನ್ನು ಮುಂದೆ ನಾವು ಹೈಕೋರ್ಟ್ ಅಲ್ಲಿ ಅದರ ಮೇಲೆ ನಾವು ಪಿ ಬಂಡಾರಿ ಅವರು ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ, ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಅವರ ಕುಟುಂಬಸ್ಥರು ಇಲ್ಲಿ ಹಾಕಿದ್ದಾರೆ, ನಮ್ಮ ನಿನ್ನೆ ಉಡುಪಿ ಕೋರ್ಟ್ ಸೇರಿ ದಾವೆ ಹೂಡಿದ್ದಾರೆ. ನಾನು ನಿಮ್ಗೆ ಹೇಳಿಕೆ ಮಾಡ್ತಾ ಇದ್ದೆ, ನನ್ಗೆ ಹೇಳಿ ನೆನಪಾಗಿಲ್ಲ, ನಿನ್ನೆ ಮಾಡಿದ್ದಾರೆ. ಇನ್ನು ಏನ್ ಕೇಸ್ ಆಗ್ತದೆ ಅದೇ ರೀತಿ ನಾವು ಹೈಕೋರ್ಟ್ ಅವರ ಮುಂದೆ ನಾವು ಪಿ ಬಂಡಾರಿ ಅವರು ಮತ್ತೆ ಸ್ವಲ್ಪ ಜನ ಬೇರೆಯವರು 4-5 ಜನ ಸೇರಿ ಮಾಡ್ತಾ ಇದ್ದೇವೆ. ನಿಮ್ಗೆ ಜಯ ಸಿಕ್ತದೆ ಹೇಳುವಂತದ್ದು ಇದೆ ನೋಡುವ ಈಗ ಕೋರ್ಟ್ ಸರ್ಕಾರ ವಿರುದ್ಧ ಮಾಡುವಂತದ್ದು, ಹಾಗಾಗಿ ನೋಡುವ ಯಾವ ರೀತಿಯಲ್ಲಿ ಆಗ್ತದೆ ಅಂತ. ದೇವರು ಕೃಷ್ಣ ಮುಖ್ಯಪಾಲ ಅವರು ನಮ್ಗೆ ಜಯ ಕೊಟ್ರೆ ನಾವು ಖಂಡಿತ ಇದನ್ನು ಜನರಿಗೆ ಅರ್ಪಿಸ್ತೇವೆ ಅಂತ ಹೇಳಿ. ಎಸ್ ಧನ್ಯವಾದಗಳು ಯೋಗೀಶ್ ಶೆಟ್ಟಿ ಅವರೇ, ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನುವಂತದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು. ಅದೇ ಯೋಗೀಶ್ ಶೆಟ್ ಅವರು ಕೂಡ ಸೇರಿದಂತೆ ಬಹಳ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆರೋಗ್ಯ ವಿಚಾರದಲ್ಲಿ. ಸೆಕ್ಯೂರಿಟಿ ನೋಡಿ, ಯಾರ್ಯಾರಿಗೆ ನಾವು ಎಷ್ಟೋ ಪೊಲೀಸ್ ಸೆಕ್ಯೂರಿಟಿ ಆದ್ಯತೆ ಕೊಡ್ತೇವೆ. ನಿಜವಾಗಿ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ರು ಸೆಕ್ಯೂರಿಟಿ ಇದ್ದಾರೆ, ಯಾರೋ ಒಬ್ರು ಪಾಪ ಒಬ್ರು ಕೆಲಸಕ್ಕೆ ಬರುವವರು ಈ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪ್ರಾಯದವರು ಅಥವಾ ಒಂದು ಸಣ್ಣ ಪ್ರಾಯದವರೆಲ್ಲ ಇರ್ತಾರೆ, ಅವರೆಲ್ಲ ಸೆಕ್ಯೂರಿಟಿ ಅಲ್ಲ. ಅವ್ರು ಬಾಗಿಲು ಹಾಕ್ಲಿಕ್ಕೆ ಕಿಟಕಿ ತೆಗಿಲಿಕ್ಕೆ ಅದಕ್ಕೆ ಸೆಕ್ಯೂರಿಟಿ ಆಗ್ಬಹುದು. ದೃಢಕಾಯರು ವಿದ್ ಅದಕ್ಕೆ ಪೊಲೀಸ್ ಟ್ರೈನಿಂಗ್ ಆದಂತ ಅಥವಾ ಹೋಮ್ ಗಾರ್ಡ್ ಟ್ರೈನಿಂಗ್ ಆದವರು ಒಂದು ಅಥವಾ ಒಂದು ನೋಡಿ, ಯಾರ್ಯಾರಿಗೆ 1000 ಜನ ಪೊಲೀಸ್ನವರೆಲ್ಲ ಕೊಡ್ತಾರೆ. ಅಂತ ಜಿಲ್ಲಾಸ್ಪತ್ರೆಗೆ ಒಂದು 2 ಸೆಕ್ಯೂರಿಟಿ ಪೊಲೀಸ್ ಕೊಡ್ಲಿ, ಒಂದು ಔಟ್ ಪೋಸ್ಟ್ ಇರ್ಲಿ, ಅಲ್ಲಿ ಚರ್ಚೆ ಆದ್ರೆ ಗಲಾಟೆ. ನಿಜವಾಗಿ ನಾನು ಹೇಳ್ತೇನಲ್ಲ, ನಾನು ಅಲ್ಲಿಯ ಡಾಕ್ಟರ್ನವ್ರಿಗೆ ತಲೆ ಬಾಕ್ತೇನೆ, ಯಾಕಂದ್ರೆ ಅಲ್ಲಿ ಕೆಲವು ಚರ್ಚೆ ಆಗುದು, ಗಲಾಟೆ ಕೆಲವು ಸರ್ತಿ, ಕೆಲವು ಮಾನಸಿಕ ರೋಗಿಗಳ ಗಲಾಟೆ. ಯಾರಿದ್ದಾರೆ ರಾತ್ರಿ ನೋಡಿ, ಒಬ್ಬ ರಾತ್ರಿ ಡ್ಯೂಟಿ ಡಾಕ್ಟರ್, ಒಬ್ಬರು ಡ್ಯೂಟಿ ಡಾಕ್ಟರ್, ಅವರು ಎಲ್ಲ ವಾರ್ಡ್ನ ಪೇಷೆಂಟಿಗೆ ಅವ್ರ ಜವಾಬ್ದಾರಿ, ಎಮರ್ಜೆನ್ಸಿ ಬಂದರೆ ಅವ್ರ ಜವಾಬ್ದಾರಿ, ಮರಣೋತ್ತರ ಪರೀಕ್ಷೆಗೆ ಶವ ಬಂದರೆ ಅವ್ರ ಜವಾಬ್ದಾರಿ. ಮರಣೋತ್ತರ ಪರೀಕ್ಷೆಗೆ ಹೋದರೆ ಅವ್ರು 1 ಗಂಟೆ ಈಚೆ ಬರಲಿಕ್ಕೆ ಆಗೋದಿಲ್ಲ. ಆ ಮಧ್ಯದಲ್ಲಿ ಪೇಷೆಂಟ್ ಬಂದಾಗ ಆ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಡೋದು ಯಾರು? ಡಾಕ್ಟರ್ ಗೈಡೆನ್ಸ್ ಇಲ್ಲದೆ ಯಾವುದೇ ಒಂದು ಇಂಜೆಕ್ಷನ್ ಕೊಡಲಿಕ್ಕಿಲ್ಲ ಸಿಸ್ಟರ್ನವರಿಗೆ. ಆ ಮಧ್ಯದಲ್ಲಿ ಏನಾದರೂ ಅಸಹಾಯಕತೆ ಆದರೆ, ಈಗ ಸ್ನೇಕ್ ಬೈಟ, ಒಂದು ಹಾರ್ಟ್ ಅಟ್ಯಾಕ್ ಏನಾದ್ರು ಬಂದು ಹೆಚ್ಚು ಕಡಿಮೆ ಆದರೆ ಅಲ್ಲಿ ಹೊಣೆ ಡಾಕ್ಟರ್ ಅನ್ನು ಮಾಡ್ತಾರೆ. ಡಾಕ್ಟರ್ ಹೊಣೆಯ ಅವ್ರು ಶವ ಪರೀಕ್ಷೆಗೆ ಅಲ್ಲಿ ಇರುವಾಗ ಅಲ್ಲಿಂದ ಇಲ್ಲಿ ಕೂಡಲೇ ಬರ್ಲಿಕ್ಕೆ ಆಗ್ತದ? ಇದನ್ನು ನೋಡ್ತಾರ ಪಾಪ. ಅಲ್ಲಿ ಗುರಿಯಾಗುದು ಅವ್ರು ಅದನ್ನ ಹೇಳಲಿಕ್ಕುಂಟ
ಶವ ಪರೀಕ್ಷೆಯಲ್ಲಿ ನೋಡಿ, ಇಡೀ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ 100 ಒಳ ರೋಗಿ ಇರಲಿ 200 ಒಳ ರೋಗಿ ಇರಲಿ, ಅವ್ರ ಅವ್ರ ಜವಾಬ್ದಾರಿ. ಎಮರ್ಜೆನ್ಸಿ ಏನಾದ್ರೂ ಇದ್ರೆ, ಹೊಸ ಕೇಸ್ಗಳು ಬಂದ್ರೆ ಅವ್ರ ಜವಾಬ್ದಾರಿ, ಪೊಲೀಸ್ನವ್ರು ಕೈದಿಗಳನ್ನು ಕರ್ಕೊಂಡು ಬಂದ್ರೆ ಅದು ಸರ್ಟಿಫಿಕೇಟ್ ಮಾಡಿ ಕೊಡ್ಲಿಕ್ಕೆ ಅವರು ಜವಾಬ್ದಾರಿ. ನೈಟ್ ಡ್ಯೂಟಿ ಅಲ್ಲೆಲ್ಲ ಒಬ್ರೊಬ್ರು ಡಾಕ್ಟರ್ ಇರ್ತಾರೆ. ಹಾಗಾದ್ರೆ ಇದಕ್ಕೆ ಅರ್ಥ ಉಂಟಾ? ನಿಜವಾಗಿ ಒಂದು ಗ್ರೂಪ್ ಡಾಕ್ಟರ್, ಯೂನಿಟ್ ಡಾಕ್ಟರ್ ಹೇಳುವಂಥದ್ದು 24/7 ಬೇಕು. ಇದನ್ನು ಮಾಡ್ತಾನೆ ಇಲ್ಲ, ಮತ್ತೆ ಎಂತ ಕೊಚ್ಚಿಕೊಳ್ಳುದ್ರಿ? ನಾನು ಹೇಳಿದಲ್ಲ, ನಾವು ನಮ್ಮ ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದೇವೆ, ಇದು ತಪ್ಪು. ಇದಕ್ಕೆ ನಾನು ಸರ್ಕಾರ ಕೇಳುದು, ನಮ್ಮ ಸಂವಿಧಾನವನ್ನು ನಾವು ಗೌರವಿಸ್ತಾ ಇದ್ದೇವೆ, ಸರ್ಕಾರ ಗೌರವಿಸ್ತಿಲ್ಲ. ಇದನ್ನೇ ನಾನು ಹೇಳುದು. ಅವ್ರು ಇನ್ನಾದ್ರೂ ನೋಡ್ಕೊಳ್ಳಿ, ಪರಿಸ್ಥಿತಿ ಈ ರೀತಿಯೆಲ್ಲ ಉಂಟಂತ ಅವರು ಸುಮ್ಮನೆ ನಮಗೆ ಜನರಿಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಖಂಡಿತ ಜಿಲ್ಲಾಸ್ಪತ್ರೆ ಅಂತ ಬೋರ್ಡ್ ಹಾಕಿದವರು ದೊಡ್ಡ ತಪ್ಪೆ. ನಾವು ಜನರೆಲ್ಲರೂ ಹೋರಾಟ ಕೊಡ್ಬೇಕು, ಜೊತೆಗೆ ನಗರಸಭಾ ಸದಸ್ಯರಿರ್ಬೋದು, ಪಂಚಾಯತ್ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು. ಖಾಲಿ MLA ಮಾತ್ರ ಹೊಣೆ ಅಲ್ಲ, ಮತ್ತೆ MP ಅವರು ಕೂಡ ಮುಖ್ಯ ಹೊಣೆ. ನಮ್ಮ ಅವರು ಕೂಡ MP ನಮ್ಮ MP ಅವರು ಅಂತ ಉಡುಪಿಗೆ ಬರ್ತಾನೆ ಇಲ್ಲ, ಬರ್ತಾನೆ ಇಲ್ಲ. ಅವರೆಲ್ಲರೂ ಉಂಟಲ್ಲ ಇದಕ್ಕೆ ಹೊಣೆ. ಅವರೆಲ್ಲರೂ ಒಟ್ಟುಗೂಡಿ ಒಂದು ಸಕಾರಾತ್ಮಕವಾದ ಭಾವನೆ ಅಂತ ಅಲ್ಲಿ ಸಮಸ್ಯೆ ಎಂತ ಉಂಟು ಅದನ್ನು ಕೇಳಲಿ ಜನಸಾಮಾನ್ಯ. ನೋಡಿ, ವಿಷಯ ಇರುವುದು ಜನಸಾಮಾನ್ಯರ ಹತ್ರ, IPS ಆಫೀಸರ್ ಹತ್ರ ಇಲ್ಲದ ವಿಷಯ, ಅವರಿಗೆ ಗೊತ್ತಿಲ್ಲದ ವಿಷಯ ಜನಸಾಮಾನ್ಯನಿಗೆ ಗೊತ್ತುಂಟು. ಸಾಮಾನ್ಯ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕಂತ. ಈಗ ಅಗ್ನಿಶಾಮಕ ದಳದಲ್ಲಿ ಈಜುವವರು ಯಾರೂ ಇಲ್ಲ, ನೀರಿಗೆ ಬಿದ್ದರೆ ಗರಡ ಬಾತಲಾಗಿ ತಿರುಗಿಸ್ತಾರೆ. ಅದೇ ನಮ್ಮ ಈಜುಪಟ್ಟು ಗಿನ್ನಿಸ್ ದಾಖಲೆ ಮಾಡಿದ ಇವರಿದ್ದಾರಲ್ಲ, ನಮ್ಮ ಗೋಪಾಲ್ ಕಾರ್ವಿ ಅವರು, ಅವರನ್ನು ಒಂದು ತಕೊಂಡು ಒಂದು ಅಗ್ನಿಶಾಮಕ ದಳ ಅಥವಾ ಒಂದು ನಮ್ಮ ಸರ್ಕಾರದ ಹೋರಾಟ ಸಮಿತಿಯಲ್ಲಿ ಒಂದು ಹಾಕಿದ್ರೆ 1000 ಜನ ಗೋಪಾಲ್ ಕಾರ್ವಿ ಅವರನ್ನು ಅವರು ಉಂಡು ಮಾಡಿ ಕೊಡ್ತಿದ್ರು. ಅಂತಹ ಒಂದು ಪ್ರತಿಭಾನ್ವಿತ ವ್ಯಕ್ತಿ ಅವರ ಅವರು ಅವರ ವೈಯಕ್ತಿಕವಾಗಿ ಎಷ್ಟೋ ಜನರಿಗೆ ಈಜು ಕಲಿಸಿರ್ಬೋದು, ಅಂತವರನ್ನು ಸರ್ಕಾರ ತಗೊಳ್ಬೇಕು. ಇವತ್ತು ನಮ್ಮನ್ನು ಇದರಲ್ಲಿ ಅಗ್ನಿಶಾಮಕ ದಳದವರು ಯಾರು ಬಾವಿಗೆ ಬಿದ್ದರೆ ಅದರಲ್ಲಿ ಈಜು ಪಟ್ಟುಗಳು ನಾನು ಸುಮಾರು ಸಲ ನೋಡಿದೆ. ಅವ್ರ ಹತ್ರ ಜನವೇ ಇಲ್ಲ, ಅವ್ರು ಗರಡು ಪಾತಲವೇ ಹಾಕುದು ಇಳಿ ಇಳಿಲಿಕ್ಕೆ ಬೇಕಾದ್ರೆ ಭಾರಿ ಎದುರು. ಅದ ಇಂಥವ್ರು ಇವ್ರು ಸಾಹಸಿಗರು, ಇಂಥ ಸಾಹಸಿಗಳನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ಇದು ಕೂಡ ನಮ್ದು ಪ್ರತಿಭಾನ್ವಿತರಿಗೆ ಮನೆ ಹಾಕುದು ಬಿಟ್ಟು ನಮ್ಮ ಗೋಪಾಲ್ ಕಾರ್ವಿ ಜನಸಾಮಾನ್ಯರಾಗಿದ್ದಾರೆ, ಗೊತ್ತೇ ಆಗುದಿಲ್ಲ. ಅವರ ವಿಷಯ ತಿಳಿದ್ರೆ ಮಾತ್ರ ಗೊತ್ತಾಗುದು. ನಾನು ಮೊನ್ನೆ ಅವರ ಮನೆಗೆ ಹೋದೆ, ನನಗೆ ನಾನೇ ಮೂಕ ವಿಸ್ಮಯ ಏನಾದೆ ಅವರದ್ದೆಲ್ಲ ಪ್ರತಿಭೆಯನ್ನೆಲ್ಲ ನೋಡಿ. ಆದ್ರೆ ಅವರಿಗೆ ನಾವು ಏನು ಕೊಡುದು? ಹಾಗಾಗಿ ಜನಸಾಮಾನ್ಯರ ಹತ್ರ ವಿಶೇಷ ಶಕ್ತಿ ಉಂಟು, ವಿಶೇಷ ಅನುಭವ ಉಂಟು, ವಿಷಯಗಳುಂಟು. ಇವರು ಚರ್ಚೆ ಮಾಡ್ಲಿಕ್ಕೆ ಉಂಟ, ಜನಸಾಮಾನ್ಯರೊಟ್ಟಿಗೆ ಚರ್ಚೆ ಮಾಡಲಿ. ಇವರು IAS IPS ಆಫೀಸರ್ಗಳು ಅಲ್ಲಿ ಆಫೀಸ್ನ ಒಳಗೆ ಕುರಿತು ಚರ್ಚೆ ಮಾಡಿದ್ರೆ ಯಾವ ವಿಷಯವೂ ಸಿಗುವುದಿಲ್ಲ. ಜನರ ಕಷ್ಟಕ್ಕೆ ಇವರು ಮಾಡುದಂತಾದ್ರೆ ಜನನಾಯಕರು ಎಲ್ಲರೂ ಒಟ್ಟುಗೂಡಿ ಜನಸಾಮಾನ್ಯರನ್ನು ಕರೀರಿ. ಅಲ್ಲಿ ಪಕ್ಷ ಭೇದ ಮರೆತು ನಾನು ಎಂಬುದು ಬಿಟ್ಟು ನಿಸ್ವಾರ್ಥದಿಂದ ಜನರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಏನೋ ಒಂದು ಸಕಾರಾತ್ಮಕ ಭಾವನೆಯನ್ನು ಖಂಡಿತ ತರಬಹುದು ಅಂತ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು, ಪ್ರಯತ್ನ ಆಗ್ಲೇಬೇಕು. 8-9 ವರ್ಷದಿಂದ ಈ ಬಗ್ಗೆ ಡಾಕ್ಟರ್ VS ಆಚಾರ್ಯರು ಇರುವಾಗೂ ಸಹ ನಾನು ಬಹಳಷ್ಟು ಮನವಿ ಕೊಟ್ಟಿದ್ದೇನೆ, ಅಂತ ಕೊಡ್ತಾನೆ ಇದ್ದೇನೆ. ಪ್ರತಿ ಸಮಸ್ಯೆಯನ್ನು ಕೊಡ್ತಾ ಇದ್ದೇನೆ, ಮಾನವ ಹಕ್ಕಿ ಕೊಟ್ಟಿದ್ದೇನೆ. ಮಾನವ ಹಕ್ಕಿಗೆ ಕೊಟ್ಟ ಸಮಸ್ಯೆಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಅದು ನಿಜವಾದ ಸಮಸ್ಯೆ ಅಂತ ಅವರಿಂದ ಸಹ ನನಗೆ ಉತ್ತರ ಬಂದಿತ್ತು. ಅದೆಲ್ಲ ಬಂದು ಎಲ್ಲೇ ಹೋದ ಮೇಲೆ ಅದು ಏನು ಆಗ್ತಾ ಇಲ್ಲ. ಮಾನವ ಹಕ್ಕಿಂದ ನನಗೆ ಫುಲ್ ಡಿಟೇಲ್ ಬಂದಿದೆ 2 ವರ್ಷ ಬಿಟ್ಟು. ಅದರ ನಂತರ ಒಟ್ಟು ಒಂದು ನಮ್ಮ ಹೋರಾಟಕ್ಕೆ ಒಂದು 10% ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಉಳಿದ 90% ಜಯ ಸಿಗ್ಬೇಕಾಗಿರೋ ಸರ್ಕಾರದ ಹೌದು ನಿಜವಾಗಿ. ಯಾಕಂದ್ರೆ ಒಂದು ಮನುಷ್ಯನ ಪ್ರಾಣವನ್ನು ಬದುಕಿಸುವಲ್ಲಿ ಸರ್ಕಾರ ವಿಫಲವಾದ್ರೆ ಅದರಿಗಿಂತ ದೊಡ್ಡ ದುರಂತ ಯಾವುದು ಅಲ್ಲ. ನಿಜ, ಯಾಕಂದ್ರೆ ಮೂಲಭೂತವಾಗಿರುವಂತದ್ದೇ ಆರೋಗ್ಯ, ಪ್ರಾಣವನ್ನ ಉಳಿಸಲಿಕ್ಕೆ ಮೇಲೆ ಇವರ ಕೋಟ್ಯಂತರ ರೂಪಾಯಿ ಸಮುದಾಯ ಭವನಗಳು ಯಾವ ಲೆಕ್ಕಕ್ಕೆ? ಸಂವಿಧಾನದ ಅಂಡರ್ ನಲ್ಲಿ ಇರುವುದಲ್ಲ, ಸಂವಿಧಾನ ಎಂಬ ಪವಿತ್ರ ಗ್ರಂಥದ ಅಂಡರ್ ನಲ್ಲಿ ಭಾರತೀಯ 125 ಕೋಟಿ ಜನರು ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವುದು. ಸಂವಿಧಾನದ ಅಡಿಯಲ್ಲಿ ಇದ್ದ ಮೇಲೆ ನಾವು ಸಂವಿಧಾನಕ್ಕೆ ಫಸ್ಟ್ ತಲೆ ಬಗ್ಗಬೇಕು. ನಮ್ಮ ಧರ್ಮಕ್ಕೆ ಅಲ್ಲ, ಜಾತಿಗೆಲ್ಲ. ಸಂವಿಧಾನವೇ ನಮ್ಮ ಎಲ್ಲ ಧರ್ಮಗಳ ಮೂಲ ಗ್ರಂಥ, ಅದು ಅದಕ್ಕೆ ತಲೆಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದು ಕೆಲಸ ಕಾರ್ಯಗಳನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ರಾಷ್ಟ್ರೀಯ ಹಬ್ಬದ ದಿವಸ ಮಾತ್ರ ಮಾಡ್ತಾ ಇದ್ದಾರೆ, ಮತ್ತೆ ಮಾಡ್ತಾ ಇಲ್ಲ. ಅದನ್ನು ಮಾಡುವಂತ ಕೆಲಸ ಆಗ್ಲಿ. ಬಹುತೇಕ ಅವರಿಗೆ ಅಲ್ಲಿ ಅದರ ವ್ಯತ್ಯಾಸಗಳು ತಿಳಿಬೇಕಾಗಿರುವಂತ ಅವರ ಕರ್ತವ್ಯ ಇರುವಂತಹದ್ದು ರಾಷ್ಟ್ರೀಯ ಹಬ್ಬಗಳ ದಿನ ಧ್ವಜಾರೋಹಣ ಮಾಡುವುದಲ್ಲ. ಮಾಡಿ ಅದಕ್ಕೆ ಏನು ಖರ್ಚು? ನೋಡಿ, ಅದಕ್ಕೆ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ನಾನು ಸತ್ತ ದಿವಸ ರಜೆ ಕೊಡ್ಬಿಡಿ. ಯಾಕಂದ್ರೆ ಗೊತ್ತಾಗಿದೆ, ನಿಜ ಖಂಡಿತ. ಅಬ್ದುಲ್ ಕಲಾಂರಾಗಿ ಬದುಕಲಿಕ್ಕೆ ಆಗುದಿಲ್ಲ, ಅವರ ನಡೆಯುವ ದಾರಿಯಲ್ಲಾದ್ರೂ ನಡಿಬಹುದು ಅಂತ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರು. ಯಾಕಂದ್ರೆ ಅವರಿಗೆ ವಿಷಯ ಗೊತ್ತಾಗಿದೆ.
ನಿಜ ನಿಜ. ಬಹುತೇಕ ಈ ರಜೆಗಳಿಂದ ಆಗುವಷ್ಟು ದೊಡ್ಡ ನಷ್ಟ ದೇಶಕ್ಕೆ ಬೇರೆ ಯಾವುದರಲ್ಲಿ ಇಲ್ಲ. ಅವರಿಗೆಲ್ಲ ವಿಷಯ ಗೊತ್ತಿದೆ, ಅಷ್ಟು ದೊಡ್ಡ ಮಾತನ್ನು ಅವರು ಫಸ್ಟ್ ಹೇಳಿಟ್ಟು. ಖಂಡಿತ ನಿಜ ನಿಜ. ಏಜ ಈ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಕೂಡ ಎಚ್ಚೆತ್ತುಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕೆಲಸಗಳಾಗಬೇಕು. ಉಡುಪಿ ಜಿಲ್ಲೆಯಾಗಿ 20 ವರ್ಷಗಳು ಕಳೀತು. ಜಿಲ್ಲಾಸ್ಪತ್ರೆಯ ಬೋರ್ಡ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಸಿಗುತ್ತಾ ಇಲ್ಲ. ಆ ನಿಟ್ಟಿನ ಪ್ರಯತ್ನಗಳನ್ನು ಮಾಡುವಲ್ಲಿ ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟ. ಏಜ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಯಾಕೆಂತಂದರೆ ಬಹುತೇಕ ಸಂದರ್ಭಗಳಲ್ಲಿ ಈ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾದಂತಹ ಏನು ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟವರಿರ್ತಾರೆ, ಅವರೇ ಎಚ್ಚೆತ್ತುಕೊಂಡಿರೋದಿಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಆಗಲಿ. ಲಕ್ಷ್ಮಣ್ನಂತಹ ಬಹಳಷ್ಟು ಜನರು ನಮ್ಮ ನಡುವೆ ಇದ್ದಾರೆ. ಸೊ ಅಂಥವರಿಗೊಂದು ಬದುಕಿಗೆ ಊರುಗೋಲನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ವಿಶ್ವಶೆಟ್ಟಿ ಅವರೇ. ಎಸ್ ಬಹುತೇಕ ಅಸಹಾಯಕರು ನಮ್ಮ ನಡುವೆ ಇದ್ದಾರೆ. ಅಂಥವರಿಗೊಂದು ಊರುಗೋಲಾಗುವಂತಹ, ಅಂಥವರಿಗೊಂದು ಹೊಸ ಬದುಕನ್ನು ಕಟ್ಟಿಕೊಡುವಂತಹ ಪ್ರಯತ್ನಗಳಾಗಬೇಕು. ಆ ಪ್ರಯತ್ನಗಳನ್ನು ಮಾಡುವಲ್ಲಿ ಜನಸಾಮಾನ್ಯರು ಕೂಡ ಕೈ ಜೋಡಿಸಬೇಕಾಗುತ್ತೆ. ಜೊತೆಗೆ ಸರ್ಕಾರ ಕನಿಷ್ಠ ಪಕ್ಷ ತನ್ನ ಜವಾಬ್ದಾರಿಯನ್ನಾದರೂ ಮಾಡಬೇಕಾಗುತ್ತೆ ಅಂತ. ಮಾನವೀಯತೆ ನೆಲೆಗಟ್ಟಿನಲ್ಲಾದರೂ ಆ ಜವಾಬ್ದಾರಿಯನ್ನು ಮಾಡುವಲ್ಲಿ ಮುಂದಿನ ದಿನಗಳಲ್ಲಿ ಇಚ್ಛಾಶಕ್ತಿ ತೋರಿಸಲಿ, ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಉಡುಪಿ ಜಿಲ್ಲೆಗೆ ಜಿಲ್ಲಾಸ್ಪತ್ರೆಗೆ ಬೇಕಾದಂತಹ ಕನಿಷ್ಠ ಸೌಕರ್ಯಗಳನ್ನಾದರೂ ಒದಗಿಸಿಕೊಡುವಂತಹ ಪ್ರಯತ್ನಗಳು ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇಲ್ಲಿಗೆ ಪ್ರಚಲಿತ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.